जन्माशतन्मयादितर अर्थेष्विजस्वराट तेने ब्रह्मय आधिकव मुह्यं सूरय तेजो वारी मृद यथा विमय येसर्गो मृषा धामना स्व सदा निरस्त

पूर्णानन्दाव्ययो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमत् महामुनि कृते किंवा परयि ही ईश्वराह सद्यो ह्रद्यावरुद्याते त्रक्रते भी सुश्रुषो शुभिष्ठक्षणोत् निगमकल पतर भागवत रसम आल मुहुरह रिकुवि भावुका अभ्रमं भंगरहित अजडम विमल सदा आनंदतीर्थम तुम भजे तपत्रपहम भवि यदनुभा कोपी बजे चायते सकल वचन चेतो देवता भारती सा मम वचसी टीका सन्नि मनसे श्रीमदाचार्य साररंभात्दमध्यगाचार्यपर्यता वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्ताण्डं सत्यध्यानमुनिं भजे पञ्चाशद्वर्णपर्यन्तं सततं रामपूजकः श्री सत्य गुरुराट भाषतम नो हृदंबरे बंधुस्व गुरष्टतपंकृ प्राप्त मं पिपाल सतत याचे निबद्धाजलि चित्त मद्गुण दोढ़ चिंतन विधो नून मनांगमा कृथा श्री सत्यात्म गुरो तदंग्री तो युगल हिवा न मे सद्गति यहीं शुकवत्सम्यक शिक्षिस्मी कृपालु धेनुपाचार्य तत्व ಶ್ರೀ ಗುರುಭ್ಯೋ ನಮಃ ಓಂ ಹರಿಂ 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 ಸ್ವಸ್ತಿಸ್ತು ಅಶೇಡಸನ್ಮಂಗಲ ಸಂತ ಶ್ಲೋಕೈಕ್ರವಣಪಟನಮ ವಕ್ತೃಣ ನಿಖಿಲಕಲಿಕಲ್ಮಷಾಪನೋದನ ಪುಟುತರೆ धर्माद्य अद्य किल पुरुषार्थ साधनी भूते अद्य श्रीमद् भागवत द्वादश स्कंदांतर्गत कथा प्रारंभे सति किंचित पूर्व कथा अनुवाद हरि ओम हरि ओम हरि ओम हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्णा हरे कृष्णा कृष्ण कृष्ण हरे 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 राम हरे राम राम हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नम हरि ओम हरि ओम हरि ओम परमात्मा ಬ್ರಹ್ಮವಿದಾಪ್ನೋತಿ ಪರಂ ಅಂಥೇಳಿ ಪ್ರಾರಂಭಿಸಿ ಅಂದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡಾಗ ಬರೀ ತಿಳಿದುಕೊಂಡಾಗಲ್ಲ ತಿಳಿದುಕೊಂಡು ಆನಂದಪಟ್ಟು ಅವನ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಅವನನ್ನು ಸತತವಾಗಿ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಪರಮಾತ್ಮ ಅನುಗ್ರಹವಾಗಿ ಅವನ ಮೋಕ್ಷವನ್ನು ಪಡೀತಾನೆ ಅದಕ್ಕೋಸ್ಕರ ಹೇಳಿದ್ರು ಪರಮಾತ್ಮನನ್ನು ಯಾಕೆ ಪ್ರೀತಿಸಬೇಕು ನಮ್ಮ ತಂದೆ ತಾಯಿಗಳನ್ನು ಯಾಕೆ ಪ್ರೀತಿಸ್ತೇವೆ ಅವರು ನಮ್ಗೆ ಜನ್ಮ ಕೊಟ್ಟು ಉಪಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ ತಿಳ್ಕೊಂಡು ಅಂಥೇಳಿ ಆದರೆ ಅವರ ಪ್ರೀತಿಗೆ ಒಂದು ದಿವಸ ಎಂಡಿದೆ ಆದರೆ ಸತತವಾಗಿ ಇಲ್ಲಿಯೂ ಅಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಎಲ್ಲಿ ಹೋದಲ್ಲಿಯೂ ಬಂದು ಬಂದೇಕೆ ಇದ್ದು ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಆ ಪರಮಾತ್ಮನ ಅದ್ಭುತವಾದ ವಿಶೇಷ ಮಹಿಮೆಗಳನ್ನು ಹೇಳ್ತಾ ನಮ್ಮ ಐದು ತರಹದ ಶರೀರಗಳು ಇವತ್ತಿನ ಶಾಲೆ ಕಾಲೇಜಿನಲ್ಲಿ ವಿದ್ಯೆಯನ್ನು ಕಲಿಸ್ತಾರೆ ಹೊಟ್ಟೆ ತುಂಬಿಸುವ ವಿದ್ಯೆ ಮಾತ್ರ ಫಿಸಿಕಲ್ ಬಾಡಿಗೆ ಏನು ಬೇಕು ಊಟ ಬೇಕು ಅದಕ್ಕೆ ನೌಕರಿ ಬೇಕು ಬಟ್ಟೆ ಬೇಕು ಫಿಸಿಕಲ್ ಬಾಡಿಗೆ ಬಟ್ಟೆ ಬೇಕು ಫಿಸಿಕಲ್ ಬಾಡಿಗೆ ಹೋಗಬೇಕು ಆದರೆ ಶಾಲೆಯಲ್ಲಿ ಪ್ರಾಣಾಯಾಮ ಕಳಿಸ್ತಾರ ಶಾಲೆಯಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನು ಯಾವ ರೀತಿಯಾಗಿ ಸನ್ಮಾರ್ಗದಲ್ಲಿಟ್ಟುಕೊಳ್ಬೇಕು ಅಂತ ಕಲಿಸ್ತಾರ ಯಾವುದರಿಂದ ನಿತ್ಯ ಸುಖ ಸಿಗ್ತದೆ ಆ ಭಗವಂತನ ಅಧ್ಯಾತ್ಮದ ಬಗ್ಗೆ ತಿಳಿಸ್ತಾರಾ ಆ ಪರಮಾತ್ಮನ ಸಾನ್ನಿಧ್ಯದ ಆನಂದ ಅನುಭವನಿಸಂತೆ ಮಾಡ್ತಾರ ಇಲ್ಲ ಇನ್ನು ದೇವರ ವಿಚಾರ ಒಂದೇ ಇವೆಲ್ಲ ಅಂಧವಿಶ್ವಾಸ ಮೆಥಾಲಜಿ ಅಂತ ಬದಿಗೆ ಸರಿಸ್ಬಿಡ್ತಾರೆ ಆದರೆ ನಮ್ಮ ಉಪನಿಷತ್ತು ನಮ್ಮ ಈ ಭಾಗವತ ನಿನ್ನೆ ಒಬ್ಬರು ಹಿರಿಯರು ಯಾವುದೋ ಕಾರಣ ಏನು ಕೆಲಸಕ್ಕೆ ಫೋನ್ ಮಾಡಿದರು ಕೇಳಿದರು ಏನು ರೀ ನಾಗರಹಳ್ಳಾಚಾರ್ಯ ಭಾಗವತ್ ಭಾಗವತ್ ಅಂತಂತೀರಿ ಉಪನಿಷತ್ಗಳ ಪ್ರಾರಂಭ ಆಗ್ಯಾವ ಒಮ್ಮೆ ವೇದ ಅಂತಂದ್ರೆ ಒಮ್ಮ ಆರಣ್ಯಕ ಅಂತಂದ್ರೆ ಏನು ಉಪನಿಷತ್ ಹೇಳಲಿಕ್ಕೆ ಅದು ಉಪನಿಷತ್ ಪಾಠ ಅಂತ ಅಂದ್ಬಿಟ್ಟಿಲ್ಲ ಶ್ರೀಮದ್ ಭಾಗವತೆ ದ್ವಾದಶ ಸ್ಕಂದೆ ಅಂತ ಹೇಳ್ಕೊಂಡು ದಿನಾಲ್ ಯಾಕೆ ಪ್ರತಿ ಪ್ರತಿ ಪ್ರತಿಜ್ಞೆ ಮಾಡ್ತೀರಿ ಚೈತರ್ಯ ಉಪನಿಷತ್ತೆ ದ್ವಿತೀಯ ವಲ್ಲವ್ ಅಂತನ್ರಿ ಅದಕ್ಕೆ ನಾನು ಹೇಳಿದೆ ಯಾವಾಗಲೂ ಒಂದು ಪುರಾಣ ಮುಗಿಲಿಗೆ ಬಂದಾಗ ಮಂಗಳದ ಸಮಯ ಬಂದಾಗ ಆ ಸಂಪೂರ್ಣ ಮೊದಲಿಂದ ಹಿಡಿದುಕೊಂಡು ಅನುವಾದ ಮಾಡ್ತಾರೆ ಅಲ್ವಾ ಮಂಗಳದ ದಿವಸ ಅಷ್ಟೇ ಅಲ್ಲ ಅದಕ್ಕೆ ವಿಸ್ತಾರ ಮಾಡಬೇಕಾದ್ರೆ ಮೊದಲು ಕೆಲವು ದಿನಗಳಿಂದ ಪ್ರಾರಂಭ ಮಾಡಿ ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲೇ ಹೇಳಿದ್ದಾರೆ ಸಾರಾತ್ ಜಾತಾ ಭಾಗವತಿ ಕಥಾ ಅಂತಕೊಂಡು ಅಂತ ಹೇಳಿ ಸಾರವನ್ನು ಹೇಳಲಿಕ್ಕೆ ಭಾಗವತ ಹೊರಟಿದೆ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದೆ ಆದರೆ ಬರೀ ಶ್ರೀಕೃಷ್ಣನ ಮಹಿಮೆಯಿಲ್ಲ ಸೃಷ್ಟಿಯಾದಿ ಸಕಲ ರೂಪದಿಂದ ನಾರಾಯಣ ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ನ ಅನಿರುದ್ಧರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದೆ ಆದ್ದರಿಂದಾಗಿ ಈ ಸಕಲ ಉಪನಿಷತ್ತಿನ ಮೊದಲೇ ದಿವಸದ ಆರಂಭದಲ್ಲಿ ನಾಲ್ಕು ವೇದಗಳು ರೂಪದಲ್ಲಿ ಕಂಡ್ರಿ ಅಲ್ಲೇನಿದೆ ವೇದಾರ್ಥ ಪರಿಭ್ರಮಿತ ವೇದಾರ್ಥಗಳಿಂದ ತುಂಬಿದೆ ವೇದಾರ್ಥವನ್ನು ವಿಸ್ತಾರವಾಡ ಮಾಡಿ ಭಾಗವತ ಹೇಳಿದೆ ಅಂತಕೊಂಡು ಅಂತ ಹೇಳಿ ಆರಂಭದಲ್ಲಿ ವೇದವ್ಯಾಸ ದೇವರು ಸೂತಾಚಾರ್ಯ ಹೇಳ್ತಾರೆ ಹಾಗಾದ್ರೆ ವೇದಾರ್ಥ ವೇದ ಏನು ವೇದಾರ್ಥ ಏನು ಅದು ಭಗವತ್ಗೆ ಸಂಬಂಧ ಏನು ಹೇಳೋದು ಬೇಡವೆ ಉಪನಿಷತ್ ಸಾರ್ ಅಂತೇಳಿ ಬರೀ ಕಥೆ ಹೇಳಿ ಮುಗಿಸಿಬಿಟ್ಟಿದರೆ ಈ ಇಲ್ಲಿವರೆಗೂ ಒಂದು ಕೃಷ್ಣನ ಮಹಿಮೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಕೃಷ್ಣ ಅಂತಕೊಂಡು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಬರೀ ಕಥೆ ತಿಳ್ಕೊಳ್ಳೋದಲ್ಲ ಅವನ ಉಪಕಾರ ನಮ್ಮ ಶರೀರದ ನಮ್ಮ ಪರ್ಸ್ನಾಲಿಟಿ ಬೆಳೆಯಬೇಕಾಗಿದ್ದರೆ ನಮ್ಮ ಅನ್ನಮಯ ಶರೀರವೂ ಫಿಸಿಕಲ್ ಬಾಡಿಯು ಒಳ್ಳೆ ಪರಿಪೂರ್ಣವಾಗಿ ಫಿಟ್ನೆಸ್ ಫಿಟ್ ಆಗಿರಬೇಕಾಗಿರುತ್ತೆ ಅದ್ರ ಜೊತೆಲಿ ಪ್ರಾಣಿಕ್ ಬಾಡಿ ಪ್ರಾಣಾಯಾಮದಿಂದ ಬರತಕ್ಕಂಥ ಏನೊಂದು ಊರ್ಜಾ ಸಾಮರ್ಥ್ಯ ಶಕ್ತಿ ಆ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ವಾಭಾವಿಕ ಆನಂದ ಅಂತಿಕೊಂಡು ಅಂತನೋದಿಲ್ಲ ಅದನ್ನು ತಿಳಿಸಿಕೊಡ್ತದೆ ಏಕೆ ಅದೇ ಅನಿರುದ್ಧ ಅದೇ ಪ್ರದ್ಯುಮ್ನ ಆ ಸಂಕರ್ಷಣ ಪಂಚ ಜ್ಞಾನೇಂದ್ರಿಯ ಪಂಚ ಪಂಚಜ್ಞಾನೇಂದ್ರಿಯದಲ್ಲಿ ಮನಸ್ಸಿನಲ್ಲಿ ಇದ್ದುಕೊಂಡು ವಿಷಯಗಳ ಸುಖವನ್ನು ವಿಷಯದಿಂದ ವಿಷಯದ ಸಂಪರ್ಕದಿಂದ ಸುಖವೂ ಬರ್ತದೆ ದುಃಖವೂ ಬರ್ತದೆ ಇಲ್ಲ ಅಲ್ಲಿ ಮಾತ್ರ ಪರಮಾತ್ಮನ ತಿಳಿದುಕೊಂಡ್ರೆ ಸುಖ ಮಾತ್ರ ಅನುಭವಕ್ಕೆ ಬರ್ತದೆ ಇನ್ನು ಬುದ್ಧಿಯಲ್ಲಿ ಬುದ್ಧಿಯಲ್ಲಿ ಕೆಟ್ಟ ವಿಚಾರ ಒಳ್ಳೆಯ ವಿಚಾರ ಬರ್ತದೆ ಆದರೆ ಅಲ್ಲಿ ನಾವು ವಾಸುದೇವನನ್ನು ಇಟ್ಟುಕೊಂಡಾಗ ಅಲ್ಲಿ ಸುಖ ಮಾತ್ರ ನಮಗೆ ಅನುಭವಕ್ಕೆ ಬರ್ತದೆ ಇನ್ನು ಸ್ವಾಭಾವಿಕ ಆನಂದಮಯ ನಾರಾಯಣ ಎಷ್ಟು ಉಪಕಾರ ನಮ್ಮ ಫಿಸಿಕಲ್ ಬಾಡಿಯನ್ನು ಪರಮಾತ್ಮ ನೋಡ್ಕೊಳ್ತಾನೆ ಪ್ರಾಣಿಕ್ ಬಾಡಿಯನ್ನು ನೋಡ್ಕೊಳ್ತಾನೆ ಸೈಕಾಲಜಿಕಲ್ ಬಾಡಿಯನ್ನು ನೋಡ್ಕೊಳ್ತಾನೆ ಇಂಟೆಲೆಕ್ಚುವಲ್ ಬಾಡಿಯನ್ನು ನೋಡ್ಕೊಳ್ತಾನೆ ಆನಂತರ ಸ್ಪಿರಿಚುವಲ್ ಆನಂದ ಅದ್ಭುತವಾದ ಆನಂದದ ಬಾಡಿಯನ್ನು ಕೂಡ ನಾರಾಯಣ ರೂಪದಿಂದ ನೋಡಿಕೊಂಡು ನಮಗೆ ಆ ರೀತಿಯಾದಂಥ ಸುಖ ಕೊಡ್ತಾನೆ ಈ ಸುಖ ಮತ್ತು ಯಾರು ಕೊಡ್ತಾರೆ ಹೇಳಿ ತಿನ್ನಲಿಕ್ಕೂ ಕೊಡ್ಬೋದು ಆ ಈ ಬಾಡಿ ಕೆಲಸ ಮಾಡ್ತಿದ್ರೆ ಈ ಪಂಚಕೋಶಾತ್ಮಕ ಪರಮಾತ್ಮ ಶರೀರ ಬಿಟ್ಟು ಹೋಗಿಬಿಟ್ರೆ ಹ್ಞೂ ಹ್ಞೂ ಏನು ತಿರುಸೋರು ಬಾಯ ತೆಗಿಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಉಪನಿಷತ್ತು ಪರಮಾತ್ಮನ ಪರಮ ಉಪಕಾರಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಉಪನಿಷತ್ತು ನಿನ್ನವರೆಗೂ ಆ ಪಂಚಕೋಶಗಳಲ್ಲಿ ತದ ಅಭಿಮಾನಿ ದೇವತೆಗಳಲ್ಲಿ ತಾನಿದ್ದು ಬೇರೆ ಬೇರೆ ಕಾರ್ಯದಿಂದ ಬೇರೆ ಬೇರೆ ರೂಪದಿಂದ ಅಭಿವ್ಯಕ್ತನಾಗಿ ಆಯಾ ಹೆಸರಿನಿಂದ ಅಭಿವ್ಯಕ್ತನಾಗಿದ್ದರೂ ಆಂತರಿಕವಾಗಿ ಒಂದಕ್ಕೊಂದು ಸ್ವಗತ ಭೇದ ವಿವರ್ಜಿತನಾಗಿ ಬರೀ ಶಬ್ದ ಮಾತಾಡ್ತೇವೆ ಸ್ವಗತ ಭೇದ ವಿವರ್ಜಿತ ಅನ್ನೋ ಶಬ್ದವನ್ನು ಸ್ವಲ್ಪ ಒಂದು ದಿವಸ ಪೂರ್ತಿ ವಿಚಾರ ಮಾಡಿ ಹೇಗೆ ವಾಸುದೇವನಿಗೂ ಅನಿರುದ್ಧನಿಗೂ ಭೇದ ಯಾಕೆಲ್ಲ ವಾಸುದೇವನ ಕೆಲಸ ಅವಕಾಶ ಕೊಡುವುದು ಅನಿರುದ್ಧನ ಕೆಲಸ ಆ ರೀತಿಯಾಗಿರ್ತಕ್ಕಂಥ ಸ್ಥೂಲತೆಯನ್ನು ತಂದುಕೊಡುವುದು ಸ್ಥೂಲ ಶರೀರವನ್ನು ಕೊಡುವುದು ಇವುಗಳಲ್ಲಿ ಸಂಬಂಧ ಏನಿದೆ ಇದೇ ಚಿಂತನ ಅಂತ ಹೇಳ್ಕೊಂಡು ಅನಿಸ್ಕೊಳ್ತೀವಿ ಇದೇ ಉಪಾಸನ ಅಂತ ತಿಳ್ಕೊಂಡಂಥ ಇದಕ್ಕೋಸ್ಕರ ಅನಿರುದ್ಧನ ಮಹಿಮೆ ಪದ್ಯುಮ್ನ ಮಹಿಮೆ ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬೇಕಾಗ್ತದೆ ಮೊದಲು ಅನ್ನಮಯ ಪ್ರಾಣ ಮೊದಲಿನ ಇದರಲ್ಲಿ ಪೃಥ್ವಿ ಅಧಿಭೂತ ಅಧಿದೈವ ಅಧ್ಯಾತ್ಮಗಳಲ್ಲಿ ಆನಂತರ ಜ್ಯೋತಿಯಲ್ಲಿ ಪ್ರಾಣನಲ್ಲಿ ಅದರ ನಂತರ ಅಧಿ ಅಥಾಧಿ ಜ್ಯೋತಿಷಂ ಅಧಿ ಅಧಿ ಅಧಿಭೂಮಿಯಲ್ಲಿ ಅಧಿಜ್ಯೋತಿಷದಲ್ಲಿ ಅಧಿಲೋಕದಲ್ಲಿ ಜ್ಯೋತಿಷದಲ್ಲಿ ಅಧಿಲೋಕ ಅಧಿಜ್ಯೋತಿಷ ಅಧಿಪ್ರಜೆ ಅಧ್ಯಾತ್ಮ ಅಧಿ ಅಧಿವಿದ್ಯೆ ಅಧಿ ಅಧ್ಯಾಪ ಅಧಿಪ್ರಜೆಯಲ್ಲಿ ಅಲ್ಲಿ ಆ ಪರಮಾತ್ಮನ ಅಲ್ಲೇ ಮಹಿಮೆ ಅಲ್ಲಿದ್ದುಕೊಂಡು ನಡೆಸ್ತಕ್ಕಂಥ ಪರಮಾತ್ಮನ ಉಪಕಾರಗಳು ಪಂಚಕೋಶದಲ್ಲಿ ಅವನು ಮಾಡ್ತಕ್ಕಂಥ ಉಪಕಾರಗಳು ಕಣ್ಮುಚ್ಚು ಹಣ್ಣು ಕೂತ್ಕೊಳ್ಬೇಕು ಅದನ್ನು ಆ ನಂತರ ಈರುಪಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಉಪಕಾರವನ್ನು ಸ್ಮರಿಸ್ತಾ ಇದ್ದರೆ ಅದೇ ತಪಸ್ಸು ಅಂತ ಅನ್ನಿಸ್ತದೆ ಅವನ ಬಗ್ಗೆ ಅವನ ಮಹಿಮೆ ಬಗ್ಗೆ ಆಲೋಚನೆ ಮಾಡುವುದೇ ತಪಸ್ಸಲ್ಲ ಇದನ್ನು ಹೇಳಿ ನಿನ್ನೆ ಕೊನೆಗೆ ಅವಿದ್ವಾನ್ ಎಲ್ಲಿ ಹೋಗ್ತಾನೆ ವಿದ್ವಾನ್ ಆಗಿರ್ತಕ್ಕಂಥ ಎಲ್ಲಿ ಹೋಗ್ತಾನೆ ಅಂತೇಳಿ ಪ್ರಶ್ನೆ ಮಾಡಿ ಅವಿದ್ವಾನ್ ಪರಮಾತ್ಮನ ಹತ್ರ ಹೋಗ್ತಾನೆ ಇಲ್ಲ ಅಹೋ ವಿದ್ವಾನ್ ಅಮಂ ಲೋಕಂ ಪ್ರೇತ್ಯ ವಿದ್ವಾನ್ ಮಾತ್ರ ಈ ಲೋಕವನ್ನು ದಾಟಿ ಪರಮಾತ್ಮನ ಹತ್ರ ಹೋಗ್ತಾನೆ ಹೌದು ಹೋಗಿ ಹೋಗ್ತಾನೆ ಪರಮಾತ್ಮನ ಹತ್ರ ಹೋಗಿ ಅದ್ಭುತ ಆದಂಥ ಜನನ ಮರಣರಹಿತವಾಗಿರ್ತಕ್ಕಂಥ ಆನಂದವನ್ನು ಪಡೆಯುತ್ತಾನೆ ಅಂತನ್ನುವ ವಿಚಾರವನ್ನು ಹೇಳಿದ್ದಾರೆ ಸೋ ಕಾಮಯತ ಇವತ್ತು ಪರಮಾತ್ಮನ ಸೃಷ್ಟಿಯ ಮಹಿಮೆಯನ್ನು ಹೇಳ್ತಾರೆ ಜಗತ್ತನ್ನು ಸೃಷ್ಟಿಯ ಮಹಿಮೆ ಪರಮಾತ್ಮ ಅಕಾಮಯತ ಈ ರೀತಿಯಾಗಿ ಇಚ್ಛೆ ಮಾಡಿದ ಇಚ್ಛೆ ಮಾಡಿದ ಮೊದಲು ಇಚ್ಛೆ ಇದ್ದಿದ್ದಿಲ್ಲ ಅಂತ ತಿಳ್ಕೊಳ್ಬೇಡಿ ಇರುವ ಇಚ್ಛೆಯನ್ನು ಅಭಿವ್ಯಕ್ತಗೊಳಿಸಿದ ಅಥವಾ ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಅನುಗ್ರಹೋನ್ಮುಖನಾದ ಅಂತ ಅರ್ಥ ಅದಕ್ಕೋಸ್ಕರವೇ ಆಚಾರ್ಯರು ಭಾಷೆಯಲ್ಲಿ ಭಾಷೆದಲ್ಲಿ ಹೇಳ್ತಾರೆ ಶಾದಿತಿ ಆಲೋಚನಾತ್ ಹೀಗೆ ನಾನು ಮಾಡಬೇಕು ಅಂತನ್ನೋ ನಿರ್ಧಾರವೇ ಅದು ಆಲೋಚನೆ ಹೀಗೆ ಮಾಡಿದರೆ ಹೇಗೆ ಬೇಡ ನನ್ನ ಕಡೆಯಿಂದ ಆಗ್ತೋ ಇಲ್ಲೋ ಯಾವ ರೀತಿ ಮಾಡಬೇಕು ಪ್ಲ್ಯಾನಿಂಗ್ ಏನು ಸರ್ವಜ್ಞನಾದ ಅದು ಪರಮಾತ್ಮ ಈ ರೀತಿಯೆಲ್ಲ ವಿಚಾರ ಮಾಡ್ತಾ ಕೂತ್ಕೊಳ್ತಾನಾ ಇಲ್ಲ ಆಚಾರ್ಯ ಹೇಳ್ತಾರೆ ಹೀಗೆ ಮಾಡಬೇಕು ಅನ್ನೋ ನಿರ್ಧಾರವೇ ಹೀಗೆ ಮಾಡಬೇಕು ಇವರಿಗೆ ಅನುಗ್ರಹಿಸಬೇಕು ಅಂತನೋ ಪರಮಾತ್ಮನ ನನಿಗದ ನಿರ್ಧಾರವೇ ಅವನ ಬಯಕೆ ಅವನ ಇಚ್ಛೆ ಏನು ವಿಚ ಇಚ್ಛೆ ಮಾಡಿದ ಪರಮಾತ್ಮ ಬಹುಶ್ಯಂ ಪ್ರಜಾ ಎ ನಾನು ಅನೇಕ ಜೀವರಾಶಿಗಳಿಗೆ ಶರೀರವನ್ನು ಕೊಟ್ಟು ಅಷ್ಟು ಅನಂತ ಜೀವರಾಶಿಗಳಲ್ಲಿ ನಾನು ಬಹುರೂಪನಾಗಿ ಅನೇಕ ವಿಭಾಗ ಅನೇಕ ರೂಪದಿಂದ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿರ್ತಕ್ಕಂತಹ ಬಿಂಬ ರೂಪದಿಂದ ಇದ್ದು ಆದರೆ ಆದರೂ ಕೂಡ ಪ್ರತಿಯೊಂದರಲ್ಲೂ ಪರಿಪೂರ್ಣನಾಗಿದ್ದುಕೊಂಡು ಒಂದಕ್ಕೊಂದು ನಮ್ಮ ನಿಬಿಡವಾಗಿ ಒಂದಕ್ಕೊಂದು ಪರಿಪೂರ್ಣನಾಗಿದ್ದುಕೊಂಡು ನಾನು ಈ ಸಂಪೂರ್ಣ ಜಗತ್ತನ್ನು ನಿಯಮನ ಮಾಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ಜಗತ್ತಿನ ನಿಯಾಮಕತ್ವೆಯನ್ನು ನಾನು ಬಹು ರೂಪವನ್ನು ತಾಳಬೇಕು ಅಂತ ತಿಳ್ಕೊಂಡು ಅಂಥೇಳಿ ಭಗವಂತ ಅನುಗ್ರಹೋನ್ಮುಖನಾದ ವಿಚಾರ ಮಾಡಿದ ಅಂತ ಅನ್ನಬಾರ್ದು ನಿರ್ಧಾರ ಮಾಡಿದ ಅನುಗುಣದ ಅದಕ್ಕೋಸ್ಕರ ಸಹ ತಪ ಅತಪ್ಯತ ಅವನು ತಪಸ್ಸು ಮಾಡಿದ ಎಲ್ಲಿ ಯಾವ ನದಿ ತೀರದಲ್ಲಿ ಯಾವ ಗಿಡದ ಕೆಳಗೆ ಏನನ್ನು ಯಾವ ರೂಪವನ್ನು ಪರಮಾತ್ಮನಿಗೆ ಪರಮಾತ್ಮನ ತಪಸ್ಸು ಅಂತ ತಿಳ್ಕೊಂಡು ಅಂತಂದರೆ ಈ ರೀತಿ ನಾನು ಮಾಡಬೇಕು ಅಂತ ಅನ್ನೋ ಸಂಕಲ್ಪವೇ ತಪಸ್ಸು ಆಚಾರ್ಯರ ಭಾಷೆ ಇಲ್ಲದೆ ಇದ್ದರೆ ಹುಚ್ಚರಾಗ್ತಿದ್ದೆ ಹುಚ್ಚರಾಗ್ತಿದ್ದೆವು ಏನು ಪರಮಾತ್ಮನ ವಿಚಾರ ಮಾಡ್ತಾನಪ್ಪ ಮೊದಲೊಂದು ನಿರ್ಧಾರ ಆಗ ಸರ್ವಜ್ಞ ಅಂತ ಪ್ರಶ್ನೆ ಬರ್ತಿತ್ತು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಡ್ತಾರೆ ನಮಗೆ ಏನು ಅಂತಕ್ಕೊಂಡು ಅಂತಂದರೆ ಪರಮಾತ್ಮನ ತಪಸ್ಸು ಅಂತಕ್ಕೊಂಡು ಅಂತಂದರೆ ಏನು ಪರಮಾತ್ಮನ ತಪಸ್ಸು ಅಂತಕೊಂಡು ಅಂತಂದರೆ ಸ್ಯಾದಿತ್ಯ ಆಲೋಚನಾತ್ ಈ ರೀತಿ ಮಾಡಬೇಕು ಅಂತನ್ನೋದು ಆ ರೀತಿಯಾಗಿರ್ತಕ್ಕಂಥ ಈಗ ಮಾಡಬೇಕು ಅಂತನ್ನೋದೇ ಅವನ ತಪಸ್ಸು ಸ ತಪಸ್ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿ ಈಗಾಗಬೇಕು ಅಂತ ಇಚ್ಛೆ ಮಾಡಿ ಇದಗ್ಗಂ ಸರ್ವಮ ನಾವು ನಾವೇನು ನೋಡುತ್ತೇವೆ ಚರಾಚರ ಜಗತ್ತು ಚೇತನಾಚೇತನಾತ್ಮಕವಾಗಿರ್ತಕ್ಕಂಥ ಈ ಜಗತ್ತುಿದೆಯಲ್ಲ ಈ ಜಗತ್ತನ್ನು ಪರಮಾತ್ಮನೇ ಸೃಷ್ಟಿ ಮಾಡಿದ ನಾವು ಸೃಷ್ಟಿ ಬ್ರಹ್ಮ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ ಸಂವಾರ ರುದ್ರ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ ಇಲ್ಲ ಸೃಷ್ಟಿ ಮಾಡೋನು ಇವನೇ ಪಾಲನೆ ಮಾಡೋನು ಇವನೇ ಉಪಸಂಹಾರ ಮಾಡೋನು ಇವನೇ ಆದರೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಸ್ವಲ್ಪ ಕೆಲಸ ಮಾಡ್ರಪ್ಪ ಅಂತ ತಿಳ್ಕೊಂಡು ಅಂತ ಹೇಳ್ತೇನೆ ಅಷ್ಟೇ ತಾನು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಸಡ್ ದೊಡ್ಡ ರೂಪ ಅಂತ ಹೇಳ್ಕೊಂಡು ಕೊಡ್ತೇನೆ ಅಪ್ಪ ಹೊಲ ಹೋಳಿ ಎಲ್ಲ ಇದು ಮಾಡಿದ್ಮೇಲೆ ಮಕ್ಕಳಿಗೆ ಹೋಗಿ ಒಂದು ಸ್ವಲ್ಪ ಏನಾದ್ರು ಒಂಚೂರು ಕೆಲಸದ ಮಾಡ್ಕೊಂಡು ಬರಪ್ಪ ಅಂತಕೊಂಡು ಕಲಿಸ್ದಂಗೆ ಪರಮಾತ್ಮ ತಾನೇ ಸೃಷ್ಟಿ ಮಾಡಿ ತಾನೇ ಪಾಲನೆ ಮಾಡುತ್ತಾ ತಾನೇ ಉಪಸಂಹಾರ ಮಾಡುತ್ತಾ ನೀವು ಸ್ವಲ್ಪ ನನ್ನ ಸೇವೆ ಮಾಡಿ ಅಂತಕೊಂಡು ಅಂತೇಳಿ ಬ್ರಹ್ಮದೇವರಿಗೂ ರುದ್ರದೇವರಿಗೂ ಕೆಲಸ ಕೊಡ್ತಾನೆ ಏನು ಸೃಷ್ಟಿ ಮಾಡಿದ ಯದಿದಂ ಕಿಂಚ ಏನೇನಿದೆ ಜಗತ್ತಿನಲ್ಲಿ ಎಲ್ಲ ಏನೇನಿದೆ ಅಂತ ಅನ್ನೋದು ಭೌತಿಕವಾದ ರೀತಿ ಇನ್ನೂ ಇನ್ ಸೈನ್ಸ್ ಇನ್ವೆಂಟ್ ಮಾಡ್ತಾ ಇದೆ ಇನ್ನು ಇನ್ನೂ ಅದರ ಬಗ್ಗೆ ಸಂಶೋಧನೆ ಸಂಶೋಧನೆ ರಿಸರ್ಚ್ ರಿಸರ್ಚ್ ಮಾಡ್ತಾನೆ ಇದೆ ಕಿಂಚ ಎಲ್ಲವನ್ನು ಸೃಷ್ಟಿ ಮಾಡಿದೆ ಸೃಷ್ಟಿ ಮಾಡಿದ ಅಂದರೆ ಏನರ್ಥ ಹೊಸದಾಗಿ ಅಣುಗಳನ್ನು ಹುಟ್ಟಿಸಿದೇನು ಹೊಸದಾಗಿ ಆಯಾ ವಿಶಿಷ್ಟ ಸ್ವಭಾವದ ಅಣುಗಳನ್ನು ಹುಟ್ಟಿಸಿದನೇನು ಅದನ್ನು ಎಲ್ಲಿಂದ ತಂದ ತಾನೇ ಅನ್ನು ಹುಟ್ಟಿಸಿದನೇನು ಹುಟ್ಟಿಸಿದ ಅಂದರೂ ತ್ರಾಸು ಹುಟ್ಟಿಸ್ದು ಹುಟ್ಟಿಸ್ಲಿಲ್ಲ ಅಂದರೂ ತ್ರಾಸು ಹುಟ್ಟಿಸಿದ ಅಂತೀಕೊಂಡು ಅಂತಂದರೆ ತಮೋಗುಣ ತಮ ಅಣುಗಳನ್ನು ಯಾಕೆ ಹುಟ್ಟಿಸಿದ ಕೆಟ್ಟದ್ದನ್ನು ಯಾಕೆ ಹುಟ್ಟಿಸಿದ ಹುಟ್ಟಿಸಿಲ್ಲ ಅಂತಕೊಂಡು ಅಂತಂದರೆ ಸೃಷ್ಟಿಕರ್ತನಲ್ಲ ಅಂತನೂ ದೋಷ ಇಂಥ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ ಹುಟ್ಟಿಸಿದ ಅಂತಿಕೊಂಡು ಅಂತಂದರೆ ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಇಟ್ಟುಕೊಂಡ ಈ ಬಹುಚಿತ್ರ ಜಗದ್ ಬೌಧಾಕರ ಏನಿದೆ ಅದನ್ನು ಮತ್ತೆ ಪುನಃ ಹೊರಗೆ ತೆಗೆದ ಅದಕ್ಕೆ ಮತ್ತೆ ಪುನಃ ಎಚ್ಚರಿಕೆಯನ್ನು ಕೊಟ್ಟ ಆ ಮತ್ತೆ ಪುನಃ ಅದರಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಕಸನಗೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟ ದತ್ ಆದರೆ ಆ ಸಾಮರ್ಥ್ಯ ಬರಬೇಕಾದರೆ ಜಡವು ತನ್ನ ಕ್ರಿಯೆ ಮಾಡಬೇಕಾಗಿದ್ದರೆ ಜಡದಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ನಡೆಯಬೇಕಾಗಿದ್ದರೆ ಚೇತನದಲ್ಲಿರ್ತಕ್ಕಂಥ ಜ್ಞಾನೇಚ್ಛ ಕ್ರಿಯೆಗಳು ನಡೆಯಬೇಕಾಗಿದ್ದರೆ ಅದರಲ್ಲಿ ಪರಮಾತ್ಮ ತಾನು ಪ್ರವೇಶ ಮಾಡ್ತಾನೆ ಯಾಕೆ ಎಕ್ಸಿಸ್ಟೆನ್ಸ್ ಪರಮಾತ್ಮ ನಿಲ್ಲದಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲ ಸತ್ತ ಇಲ್ಲ ತದೇವ ಅನುಪ್ರವೇಶ ತಾನು ಒಳಗೆ ಅದಕ್ಕೆ ಒಂದು ಸತ್ತ ಅಲ್ಲಿರ್ತಕ್ಕಂಥ ಕ್ರಿಯೆಗಳನ್ನು ಕೊಡೋದಕ್ಕೋಸ್ಕರ ಪ್ರವೇಶ ಮಾಡಿದ ನೋಡಿ ಎಷ್ಟು ಉಪಕಾರ ಮಾಡ್ತಾ ಇದ್ದೇನೆ ಪರಮಾತ್ಮ ಅನುಪ್ರವೇಶ ಅಲ್ಲಿ ಪ್ರವೇಶ ಮಾಡಿದ ನಂತರ ಏನಾದ ಸತ್ತಾದ ತೆತ್ತಾದ ನಿರುಕ್ತನಾದ ಅನಿರುಕ್ತನಾದ ನಿಲಯನಾದ ಅನಿಲಯನಾದ ವಿಜ್ಞಾನನಾದ ಅವಿಜ್ಞಾನನಾದ ಸತ್ಯ ಆದ ಅನೃತನಾದ ಬಟ್ ಏನೇನಿದೆ ಎಲ್ಲವೂ ಆದ ಏನು ಸತ್ಯ ಸತ್ತಾದ ಅಸತ್ಯತ್ತಾದ ನಿರುಕ್ತನಾದ ಅನಿರುತನಾದಂತ ಏನು ಇದೇ ಭಗವಂತನ ವಿಶಿಷ್ಟತೆ ಪರಮಾತ್ಮ ಯಾವಾಗಲೂ ಸತ್ ಸರ್ವೋತ್ತಮ ಸಾಧು ಸ್ವಭಾವದವನು ಪರಮಾತ್ಮ ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ವಿಚಾರ ಮಾಡೋದಿಲ್ಲ ಯಾವುದು ಹೇಗಿದೆ ಆ ರೀತಿ ಫಲ ಕೊಡ್ತಾನೆ ಕೆಟ್ಟದ್ದಕ್ಕೆ ಕೆಟ್ಟ ಫಲ ಕೊಡ್ತಾನೆ ಅದು ಆ ರೀತಿ ಕೊಡುವಂತೆ ಮಾಡ್ತಾನೆ ತಾನಾಗಿ ಅವರಿಗೆ ದ್ವೇಷದಿಂದ ಕೆಟ್ಟದ್ದು ಮಾಡೋದಿಲ್ಲ ಸಾಧು ಸ್ವಭಾವನ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ತಾದ ಅಂತಕೊಂಡಂಥ ಅರ್ಥ ಇನ್ನೊಂದು ಅರ್ಥದಲ್ಲಿ ಸತ್ ಅಂತಿಕೊಂಡಂತಂದರೆ ಅಮೂರ್ತನಾಗಿರ್ತಕ್ಕಂಥ ಅಮೂರ್ತವಾಗಿರ್ತಕ್ಕಂಥ ಈ ಜಗತ್ತಿಗೆ ನಿಯಾಮಕನಾದ ಪರಮಾತ್ಮ ತೆತ್ತಾದ ತ್ಯತ್ ಅಂತ ತಿಳ್ಕೊಂಡು ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿ ನಿಯಾಮಕನಾದ ವ್ಯಾಪ್ತ ನಿಯಾಮಕ ಅಂತಂದರೆ ತ್ಯತ್ ಅಂತ ಅರ್ಥ ಪರಮಾತ್ಮ ನಿರುಕ್ತನಾದ ಪರಮಾತ್ಮನಿಗೆ ನಿರುಕ್ತ ನಿರುಕ್ತ ಅಂತ ಹೇಳ ಹೆಸರು ಯಾವನ ಅಪಾರ ಮಹಿಮೆ ವರ್ಣಿಸಲ್ಪಡ್ತದೆಯೋ ಅಂತ ಅಪಾರ ಮಹಿಮೆಯನ್ನು ವ್ಯಕ್ತಪಡಿಸಿದ ಉಕ್ತ ಅಂತ ಹೇಳಲ್ಪಟ್ಟಿದ್ದು ನಿರುಕ್ತ ನಿರತರಾಮ್ ಉಕ್ತ ವಿಶೇಷವಾಗಿ ಅದ್ಭುತವಾದ ಅಪಾರ ಮಹಿಮೆಗಳೆಂದೇ ಉಕ್ತನಾದವನಾದ ಅನಿರುಕ್ತನಾದ ಏನ್ರಿ ನಿರುಕ್ತ ಹೇಳಲ್ಪಟ್ಟವನಾದ ಅನಿರುಕ್ತ ಹೇಳದೇ ಇರತಕ್ಕಂಥವನಾದ ವಿರುದ್ಧ ಹೆಂಗ್ರೆ ಹೌದು ಪರಮಾತ್ಮ ವಿರುದ್ಧ ಧರ್ಮಗಳಿವೆ ಅನಿರುಕ್ತನಾದ ಅಂತಂದರೆ ಇವನನ್ನು ಪೂರ್ತಿಯಾಗಿ ವರ್ಣನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂತಿಕೊಂಡಂಥೇಳಿ ವೇದಗಳಿಗೂ ಅನಿಸ್ತು ವೇದಗಳು ಹೇಳಿದ್ರು ಇನ್ನು ಮುಂದೆ ನಾವು ನಮ್ಮ ಹತ್ರ ಶಬ್ದರಾಶಿ ಮುಗೀತು ಇನ್ನು ಮುಂದೆ ಆಗೋದಿಲ್ಲ ಆದರೆ ಅವನ ಮಹಿಮೆ ಇನ್ನೂ ಅಪಾರವಾಗಿದೆ ಅಂದರೆ ಹೇಳಲಾರದಷ್ಟು ಕಲ್ಪನೆ ಮಾಡಲಾರ್ದಂಥ ಮಹಾಮಹಿಮಳ್ಳವನಾದ ನಿರುಕ್ತನಾದ ಅನಿರುಕ್ತನಾದ ನಿಲಯನನಾದ ಎಲ್ಲರಿಗೂ ನಿಲಯನ ಮನೆ ನಿಲಯ ಅಂತ ಮನೆ ನಾವು ಹೇಳ್ತೇವಲ್ಲ ವಿಷ್ಣು ನಿಲಯ ಆನಂತರ ಆದರೆ ಹೋಗಿ ನಾವು ನಿಲಯ ಬಿಟ್ಟುಬಿಟ್ಟು ಈಗೆಲ್ಲ ಇಂಗ್ಲೀಷ್ ಶಬ್ದ ಇದ್ದೆ ಏನು ಅಂತ ಸತ್ಯವಿಲ್ಲ ವಿಷ್ಣುವಿಲ್ಲ ಆರಂಭದಲ್ಲಿ ಇಲ್ಲ ಅಂತ ಹೇಳಿಬಿಡ್ತೇವೆ ಆ ವಿಲ್ಲ ಹೋಗಿ ವಿಲ್ಲ ಯಾಕೆ ವಿಲ್ಲವಿಲ್ಲ ವಿಲ್ಲ ಅಂತ ಇಟ್ಕೋಬೇಕು ಅದನ್ನು ಸುಮ್ಮನೆ ಅನವಶ್ಯಕವಾಗಿ ಅಜ್ಞಾನದಿಂದ ಕಾಪನೆ ಮಾಡ್ತೇವೆ ಸುಖ ನಿಲಯ ಅಂತ ಅನ್ನೋದು ಸುಖವಿಲ್ಲ ಅಂತ ತಿಳ್ಕೊಂಡು ಅಂತ ಅನ್ನೋದು ಹೇಳಿ ಸತ್ಯವಿಲ್ಲ ಸತ್ಯ ನಿಲಯ ಅಂತ ಕೊಂಡಂತಂದ್ರೆ ಹೇಗೆ ಸತ್ಯವಿಲ್ಲ ಅಂತ ಅಂತಂದರೆ ಹೇಗೆ ಇದೇ ಅನುಕರಣ ಮಾಡುವಾಗಲೂ ಸ್ವಲ್ಪ ಬುದ್ಧಿವಂತಿಕೆಯನ್ನು ಅನುಕರಣ ಮಾಡಬೇಕು ಅಲ್ವಾ ಹೌದು ಪರಮಾತ್ಮ ನಿಲಯನನಾದ ಎಲ್ಲರಿಗೂ ಆಶ್ರಯದಾತನಾದ ಅದರ ಜೊತೆಗೆ ಅನಿಲಯನೂ ಆದ ಅನಿಲಯ ಅವನಿಗೆ ಮನೆಯಲ್ಲೇನು ಇಲ್ಲ ಅನಿಲಯ ಅಂತ ಅವನಿಗೆ ಯಾರೂ ಆಶ್ರಯ ಬೇಕಾಗಿಲ್ಲ ಯಾವಾಗಲೂ ಆಶ್ರಯರ ಇತ್ತು ತಾನೇ ತನ್ನ ಸಂತಿಕೆಯಿಂದ ಇರ್ತಕ್ಕಂಥವನು ಬೇರೆಯವರ ಆಶ್ರಯವನ್ನು ಬಯಸೋದಿಲ್ಲ ಅವನು ಆದ್ದರಿಂದ ಅನಿಲಯನಾದ ವಿಜ್ಞಾತಂ ವಿಜ್ಞಾತನಾದ ಜ್ಞಾನ ವಿಶೇಷ ಜ್ಞಾನವುಳ್ಳವನಾದ ಸರ್ವಜ್ಞನಾದ ಅವಿಜ್ಞಾತಂಚ ಆನಂತರ ಸರ್ವಜ್ಞನಾಗಿದ್ದರೂ ಕೂಡ ಇವನನ್ನು ಪೂರ್ತಿಯಾಗಿ ಯಾರೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಆ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನವುಳ್ಳವನಾಗಿದ್ದಾನೆ ಪರಮಾತ್ಮ ಸತ್ಯನಾದ ಸತ್ಯ ಅಂತಕೊಂಡು ಅಂತಂದರೆ ಪರೋಪಕಾರಿಯಾದ ಸತ್ಯಂ ಭೂತಹಿತಂ ಪ್ರೋಕ್ತಂ ಸತ್ಯಂ ಸರ್ವೋತ್ಕೃಷ್ಟಂ ಸತ್ಯಂ ಶಾಸ್ತ್ರಜ್ಞಾನದಿಂದ ಅಭಿವ್ಯಕ್ತನಾಗ್ತಕ್ಕಂಥವನು ಸತ್ಯ ಪರಮಾತ್ಮ ಅನೃತನಾದ ಸುಳ್ಳಾದ ಸತ್ಯನಾದ ಆ ಆನಂತರ ಸತ್ಯದ ವಿರುದ್ಧ ಅಸತ್ಯ ಅನೃತನಾದ ಅಂತ ಹೇಳ್ಕೊಂಡು ಅಂತ ಹೇಳಿರಿ ಅನ್ಯತನಾದ ಏನು ತನಗೆ ಯಾರು ಹಿತ ಮಾಡ್ತಕ್ಕಂಥವ್ರು ಇಲ್ಲದವನಾದ ಅಂದರೆ ಇವನಿಗೆ ಹಿತ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅವನು ಹಿತಕರನಾದ ತಾನು ಮಾತ್ರ ಹೀನನಾದ ಅಂದ್ರೇನು ತನಗೆ ಯಾರು ಹಿತಕರ ಬೇಕಾಗಿಲ್ಲ ಅನ್ ಸ್ವಂತ ಹಿತ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಮತ್ತೆ ಸತ್ಯನಾದ ಸರ್ವೋತ್ಕೃಷ್ಟನಾದ ಆದ್ದರಿಂದಾಗಿ ಯದಿದಂ ಕಿಂಚ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ಅಂತ ಏನಿದೆ ತತ್ ಸತ್ಯಂ ಇತ್ಯ ಆಚಕ್ಷತೆ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಂತೆ ನೆನೆಸ್ಕೊಳ್ತಾರೆ ಇಷ್ಟು ಸ್ಪಷ್ಟವಾಗಿ ಉಪನಿಷತ್ತಿರುವಾಗಲೂ ಜಗದ್ಮಿಥ್ಯ ಅಂತಕ್ಕಂಥವ್ರು ಇದ್ದಾರೆ ಯದಿದಂ ಕಿಂಚ ಇದೇನು ಜಗತ್ತಿನಲ್ಲಿ ಏನೇನಿದೆ ಎಲ್ಲವೂ ತತ್ ಸತ್ಯಂ ಇತ್ಯಾಚಕ್ಷತೆ ಅದು ಸತ್ಯ ಅಂತ ಅನಿಸ್ಕೊಳ್ತದೆ ಒಂದು ಸತ್ಯನಾಗಿರ್ತಕ್ಕಂಥ ಪರಮಾತ್ಮನ ಸಹಿತವಾಗಿದೆ ಅಂತಕೊಂಡು ಅಂತ ಅನಿಸ್ಕೊಳ್ತದೆ ಪರಮಾತ್ಮನಿಂದ ನಿಯಮ್ಯವಾಗಿದೆ ಅಂತ ಅನಿಸ್ಕೊಳ್ತದೆ ಪರಮಾತ್ಮನಿಂದ ಉತ್ಕೃಷ್ಟತೆಯನ್ನು ಪಡೀತದೆ ಸತ್ ಶಬ್ದ ಅರ್ಥಗಳಿವೆ ಈ ರೀತಿಯಾಗಿ ಪರಮಾತ್ಮ ವಿರುದ್ಧ ಧರ್ಮಗಳಿಂದ ಯುಕ್ತನಾಗಿ ಅದ್ಭುತವಾದ ರೀತಿಯಲ್ಲಿ ಈ ಜಗತ್ತಿನ ಪ್ರವೃತ್ತಿಗೆ ಕಾರಣನಾದ ನಮ್ಮ ಅಸ್ತಿತ್ವಕ್ಕೆ ಅವನೇ ಕಾರಣ ಅವನು ಪ್ರವೇಶ ಮಾಡಿದ್ದರಿಂದ ನಮಗೆ ಅಸ್ತಿತ್ವ ಇದೆ ಆನಂತರ ನಮಗೆ ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ ಆಚಾರ್ಯರು ಇಲ್ಲಿ ಇನ್ನೊಂದು ರೀತಿಯಿಂದ ಅರ್ಥವನ್ನು ಮಾಡ್ತಾರೆ ಪರಮಾತ್ಮ ತ್ಯತ್ ಅನಿರುಕ್ತ ವಿಜ್ಞಾನ ನಿಲಯನ ಸತ್ಯ ಇವುಗಳಿಂದ ಈ ಮೂರು ಜನ ಪರಮಾತ್ಮ ಮುಖ್ಯ ಪ್ರಾಣದೇವರು ಲಕ್ಷ್ಮಿ ಈ ಮೂರು ಜನರು ಕೂಡ ತ್ಯತ್ ಅನಿರುಕ್ತ ವಿಜ್ಞಾನ ನಿಲಯನ ಸತ್ಯ ಎನ್ನುವ ಶಬ್ದಗಳೆಂದು ಹೇಳಲ್ಪಡ್ತಾರೆ ಯಾಕೆ ಅಂತಿಕೊಂಡಂತಂದರೆ ಕೆತ್ ಅಂತಿಕೊಂಡಂತಂದರೆ ಏನರ್ಥ ಆಗಲೇ ನಿಮಗೆ ನಾನು ಹೇಳಿದ್ದೇನೆ ತೆತ್ತಂತೆಕೊಂಡಂತಂದರೆ ಪರಮಾತ್ಮನಿಗೆ ವ್ಯಾಪ್ತ ನಿಯಾಮಕ ಅಂತಿಕೊಂಡು ತೆತ್ತಂದರೆ ವ್ಯಾಪ್ತ ಅಂತ ಅರ್ಥ ಹೌದು ಪರಮಾತ್ಮನ ಜೊತೆಯಲ್ಲಿ ಅವ್ಯಾಕೃತ ಆಕಾಶ ಅಂತದವರೆಗೆ ಮಹಾಲಕ್ಷ್ಮಿಯು ವ್ಯಾಪ್ತಳಾಗಿದ್ದರಿಂದಾಗಿ ಅವಳು ತೆತ್ತಂತ ಅನಿಸ್ಕೊಳ್ತಾಳೆ ಅವರು ಅನಿರುಕ್ತರು ಅಂತ ಅನಿಸ್ಕೊಳ್ತಾರೆ ಅನಿರುಕ್ತರು ಅಂತಕೊಂಡು ಆ ಕಾಲಕ್ಕೆ ಆಗಳ ನಿರುಕ್ತ ಶಬ್ದಕ್ಕೆ ನಾನೇನು ಹೇಳಿದೆ ಅಪಾರ ಮಹಿಮೆ ಉಳ್ಳವರು ಅಂತ ಅರ್ಥ ಅನಿರುಕ್ತರು ಅಂತಂದರೆ ಪರಮಾತ್ಮನಿಗಿಂತ ಕಡಿಮೆ ಮಹಿಮೆ ಉಳ್ಳವರು ಅಂತ ಅನಿಸ್ಕೊಳ್ತಾರೆ ಅವರು ವಿಜ್ಞಾನ ಅಂತ ಅನಿಸ್ಕೊಳ್ತಾರೆ ಪರಮಾತ್ಮನಿಂದ ವಿಶೇಷ ಪರಮಾತ್ಮನಿಂದ ಯುಕ್ತರಾಗಿ ಜ್ಞಾನವುಳ್ಳವರ ಆ ಪರಮಾತ್ಮ ಅನುಗ್ರಹದಿಂದ ಇವರು ಕೂಡ ಸರ್ವಜ್ಞರು ಅನಿಸ್ಕೊಳ್ತಾರೆ ನಿಲಯನ ಅಂತ ಅನಿಸ್ಕೊಳ್ತಾರೆ ತಮಗಿಂತ ಕಡಿಮೆ ಇದ್ದ ಜೀವರಿಗೆ ಆಶ್ರಯದಾತರು ಅಂತ ತನಿಸ್ಕೊಳ್ತಾರೆ ಸತ್ಯ ಅಂತ ಅನಿಸ್ಕೊಳ್ತಾರೆ ಇವರು ಪರಮಾತ್ಮ ಅನುಗ್ರಹದಿಂದ ಸಾಧುಗುಣಗಳಿಂದಲ ಯುಕ್ತರಾಗಿರ್ತಕ್ಕಂಥವರು ಇವರಲ್ಲಿಯೂ ಕೂಡ ದೋಷಗಳಿಲ್ಲ ಹೀಗೆ ಪರಮಾತ್ಮನ ಜೊತೆಗೆ ಇವರು ಕೂಡ ಅನಿಸ್ಕೊಳ್ತಾರೆ ಇನ್ನು ಸತ್ ನಿರುಕ್ತ ಅನೃತ ಅವಿಜ್ಞಾತ ಅನಿಲ ಈ ಶಬ್ದಗಳಿಂದ ಲಕ್ಷ್ಮೀ ಪ್ರಾಣದೇವರು ಚತುರ್ಮುಖ ದೇವರಿಂದ ಬಿಟ್ಟು ಉಳಿದ ಜಗತ್ತು ಈ ಶಬ್ದಗಳಿಂದ ಅಭಿವ್ಯಕ್ತವಾಗ್ತದೆ ಸತ್ ಅಂತ ತಿಳ್ಕೊಂಡಂತಂದರೆ ಈ ಜಗತ್ತು ಅಮೃತವಾದ ಜಗತ್ತು ಕೂಡ ಇದೆ ಉಳಿದವರು ಸತ್ ಸಾಧು ಸ್ವಭಾವದವರಾಗಿದ್ದಾರೆ ಯಥಾಶಕ್ತಿ ಭಗವಂತ ಭಕ್ತರಾಗಿದ್ದಾರೆ ಅಂತ ಅರ್ಥ ನಿರುಕ್ತರಾಗಿದ್ದಾರೆ ಅವರ ಬಗ್ಗೆ ನಾವು ಪೂರ್ತಿ ವರ್ಣಿಸಬಹುದು ಪರಮಾತ್ಮನಿಂದ ನಿರುಕ್ತರಲ್ಲ ಇವರು ಇವರು ಅನೃತರಾಗಿದ್ದಾರೆ ಯಾಕೆ ಅನೃತರಾಗಿದ್ದಾರೆ ಅಂತಕೊಂಡು ಅಂತಂದರೆ ಪರಮಾತ್ಮನಂತೆ ಪೂರ್ತಿ ಜ್ಞಾನವುಳ್ಳವರಾಗಿಲ್ಲ ಈ ಜಗತ್ತು ಅಂದರೆ ಇವರು ಬ್ರಹ್ಮದೇವರ ನಂತರ ಸಂಪೂರ್ಣ ಜಗತ್ತು ನಂತರ ಅವಿಜ್ಞಾತ ಪರಮ ಇವರಂತೆ ಸತ್ ಸರ್ವಜ್ಞರು ಇವರಾಗಿಲ್ಲ ಅನಿಲ ಸ್ವಂತ ಮನೆ ಇಲ್ಲದೇ ಇರತಕ್ಕಂಥವರು ಪರಮಾತ್ಮನೆಂಬ ಆಶ್ರಯವುಳ್ಳವರಾಗಿದ್ದಾರೆ ಅಂಥೇಳಿ ಪರಮಾತ್ಮ ಎಲ್ಲ ಶಬ್ದಗಳಿಂದ ವಾಚ್ಯ ಆನಂತರ ತತ್ ತ್ಯತ್ ಅನಿರುಕ್ತ ವಿಜ್ಞಾನ ನೆಲೆಯನ ಸತ್ಯ ಅಂತ ಅನ್ನೋ ಶಬ್ದದಿಂದ ಬ್ರಹ್ಮದೇವರು ಮಹಾಲಕ್ಷ್ಮೀ ದೇವಿ ದೇವರು ಸತ್ ನಿರುಕ್ತ ಅನಿಕ್ತ ಅವಿಜ್ಞಾನ ಈ ರೂಪದಿಂದಾಗಿ ಅದರಿಂದ ಆ ರೀತಿ ಪರಿಪೂರ್ಣರಾಗದೇ ಇದ್ದರಿಂದ ಉಳಿದ ಜಗತ್ತಿನ ಬ್ರಹ್ಮ ರುದ್ರದೇವನ ಪರ ಮಾಡಿಕೊಂಡು ಸಂಪೂರ್ಣ ಚೇತನಾ ಚೇತನಾತ್ಮಕ ಜಗತ್ತು ಈ ಶಬ್ದಗಳಿಂದ ವರ್ಣಿಸಲ್ಪಡ್ತಾರೆ ಆಚಾರ್ಯರು ಭಾಷ್ಯದಲ್ಲಿ ಇದನ್ನು ವಿವರಣೆ ಮಾಡ್ತಾರೆ ತ್ಯಚ್ಛ ಅನಿರುಕ್ತ ವಿಜ್ಞಾನಂ ತಥಾ ನಿಲಯನ ಮಹಾನ್ ಸತ್ಯಂ ಪ್ರಾಣ ತಥಾ ಸ್ತ್ರೀಶ್ಚ ಸನ್ನಿರುಕ್ತಂ ತಥಾನೃತ ಇನ್ನು ಅನೃತ ಅವಿಜ್ಞಾನಂ ಅನಿಲಯಂ ಪ್ರಕೃತಿ ಪ್ರಾಣಯೋ ಪರಂ ತದ್ಗವಿಷ್ಣೋತ ಸಂಬತ್ತಾತ್ ತತ್ಸತ್ವ ನಾಮಕೋ ಹರಿ ಭಾಷ್ಯದಲ್ಲಿ ಇದನ್ನು ತಿಳಿಸಿಕೊಡ್ತಾರೆ ಪರಮಾತ್ಮನ ಅನುಗ್ರಹದಿಂದ ಅಪಾರ ಮಹಿಮೆ ಆನಂತರ ಪರಮಾತ್ಮನಿಗಿಂತ ಕಡಿಮೆ ಇರತಕ್ಕಂಥ ಮಹಿಮೆ ವ್ಯಾಪ್ತಿ ಪರಮಾತ್ಮನಿಗಿಂತ ಕಡಿಮೆ ಮಹಿಮೆ ಸರ್ವಜ್ಞತ್ವ ಉಳಿದವರಿಗೆ ಆಶ್ರಯದಾತೃತ್ವ ಆನಂತರ ಉತ್ತಮತ್ವ ಈ ಪರಶುಕ್ಲತೆಯರಿಗೂ ಪರಮಾತ್ಮ ಅನುಗ್ರಹದಿಂದ ಪ್ರಾಪ್ತವಾಗಿದೆ ರುದ್ರಾದಿಗಳಿಗೂ ಕೂಡ ಪರಮಾತ್ಮನಿಂದ ಸಾಧು ಸ್ವಭಾವ ವರ್ಣಿಸಲು ಸಾಧ್ಯವಾಗಿರ್ತಕ್ಕಷ್ಟು ಗುಣಗಳುಳ್ಳವರು ಆನಂತರ ಪೂರ್ತಿಯಾಗಿ ಸರ್ವೋತ್ತಮರಾಗದೇ ಇರುವವರು ಪೂರ್ತಿಯಾಗಿರ್ತಕ್ಕಂಥ ಸರ್ವಜ್ಞತ್ವ ಇಲ್ಲದೇ ಇರತಕ್ಕಂಥವರು ಆಶ್ರಯವುಳ್ಳವರು ಅಂಥೇಳಿ ರುದ್ರಾದಿ ಸಂಪೂರ್ಣ ಜಗತ್ತು ಅನಿಸ್ಕೊಳ್ತಾರೆ ಯಾಕೆ ಆಚಾರ್ಯ ರೀತಿಯಾಗಿ ಅರ್ಥ ಮಾಡ್ತಾ ಇದ್ದಾರೆ ಅಂತಕೊಂಡು ಅಂತಂದರೆ ನಿಯಮ್ಯರು ಲಕ್ಷ್ಮಿಯಿಂದ ಹಿಡಿದುಕೊಂಡು ಎಲ್ಲ ದೇವರು ನಿಯಮ್ಯರು ಆದರೆ ಪರಮಾತ್ಮನ ನಂತರ ಪರಶುಕ್ಲತ ಲಕ್ಷ್ಮಿ ಮತ್ತು ಬ್ರಹ್ಮ ವಾಯುದೇವರು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಭಾರತೀಯ ಸರಸ್ವತಿಯರು ಇವರು ನಿಯಮ್ಯರೂ ಹೌದು ನಿಯಾಮಕರು ಹೌದು ಪರಮಾತ್ಮನ ವಿಶೇಷ ಸಾನ್ನಿಧ್ಯದಿಂದ ಇವರು ರುದ್ರಾದಿ ಸುಳ್ಳು ಸಂಪೂರ್ಣ ಜಗತ್ತನ್ನು ನಿಯಮನ ಮಾಡ್ತಾರೆ ಆದ್ದರಿಂದ ನಿಯಾಮಕರು ಪರಮಾತ್ಮನಿಂದ ಆಶ್ರಯದಲ್ಲಿದ್ದಾರ ನಿಯಮರು ಕೂಡ ಹೌದು ಅಂದರೆ ಉಪನಿಷತ್ತು ಪರಮಾತ್ಮನ ವರ್ಣನೆ ಮಾಡುತ್ತಾ ಈ ಜಗತ್ತನ್ನು ವರ್ಣನೆ ಮಾಡುತ್ತಾ ತಾರತಮ್ಯವನ್ನು ಕೂಡ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತದೆ ತಾರತಮ್ಯ ಇದು ಶ್ರೀಮದಾಚಾರ್ಯರ ಪ್ರಮುಖ ಒಂಬತ್ತು ವಿಶಿಷ್ಟವಾಗಿರ್ತಕ್ಕಂಥ ರತ್ನಗಳಲ್ಲಿ ಒಂದು ವಿಶಿಷ್ಟವಾದ ರತ್ನ ಒಂಬತ್ತು ತತ್ವಗಳಲ್ಲಿ ಒಂದು ತತ್ವ ಈ ತತ್ವ ಇದು ಆಚಾರ್ಯರು ಕಲ್ಪನೆ ಮಾಡಿದ್ದಲ್ಲ ಶ್ರೀಮದ ಆಚಾರರು ಕಲ್ಪನೆ ಮಾಡಿದ್ದೇಳಲ್ಲ ಉಪನಿಷತ್ನ ಉಪನಿಷತ್ನಲ್ಲಿ ಬಂದಿದೆ ಆದ್ದರಿಂದಲೇ ಪರಮಾತ್ಮ ನೈವ ತಾಪ್ನೋತಿ ಆಗಲೇ ಹೇಳಿದಂತೆ ಜ್ಞಾನ ಅಪರೋಕ್ಷ ಜ್ಞಾನ ಇಲ್ಲದೆ ಇದ್ದವನು ಪರಮಾತ್ಮನನ್ನು ಪಡೀಲಿಕ್ಕಾಗೋದಿಲ್ಲ ಜ್ಞಾನಿ ಏವ ತದಾಪ್ನುತೆ ಅಪರೋಕ್ಷಜ್ಞಾನ ಇದ್ದವನೇ ಪರಮಾತ್ಮನ್ನು ಪಡೀತಾನೆ ಯಾಕೆ ಇದು ಪರಮಾತ್ಮನ ನಿಯಮ ಇವರ ಸ್ವತಂತ್ರರು ಪರಮಾತ್ಮ ಸ್ವತಂತ್ರನಾಗಿ ಇವರನ್ನು ನಿಯಮನ ಮಾಡ್ತಾನೆ ನೀನು ಮೋಕ್ಷ ಕೊಡೋದಿಲ್ಲ ನೀನು ಬಾ ಕೊಡ್ತೀನಿ ಬಾ ಅಂತ ಹೇಳಿ ಪರಮಾತ್ಮನ ಸರ್ವಜ್ಞತ್ವವನ್ನು ಪರಮಾತ್ಮನ ಸ್ವಾತಂತ್ರ್ಯ ಇವರ ಅಸ್ವತಂತ್ರರು ಈ ಮೋಕ್ಷಕ್ಕೆ ಹೋಗೋರು ಕೂಡ ಸ್ವತಂತ್ರ ಯಾಕೆ ಅವನು ಕೊಟ್ಟಾಗ ಮೋಕ್ಷ ಇದೆ ಇಲ್ಲ ಇನ್ನಂತರ ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಮಾಡಿ ಸೃಷ್ಟಿಗೆ ಪ್ರವೃತ್ತಿ ಮಾಡತಕ್ಕಂಥ ಮಹಾತ್ಮ್ಯ ತೋಯತಃ ಈ ಸೃಷ್ಟಿಯನ್ನು ಯಾಕೆ ಹೇಳಿದರು ಅಂತಂದರೆ ಪರಮಾತ್ಮ ಇಷ್ಟೆಲ್ಲ ಮಾಡುವನು ಇಷ್ಟು ಉಪಕಾರ ಮಾಡಿದ್ದಾನೆ ಅಂತ ಅಂತ ಹೇಳಿ ಅವನನ್ನು ನಿರಂತರ ಪ್ರೇಮವನ್ನು ಮಾಡ್ತಾ ಇದ್ದರೆ ಆ ಪ್ರೇಮ ಭಕ್ತಿ ಇದೆಯಲ್ಲ ಆ ಭಕ್ತಿಯಿಂದಲೇ ಪರಮಾತ್ಮ ಪ್ರಾಪ್ತಿ ಆಗ್ತಾನೆ ಅನ್ನೋದಕ್ಕೋಸ್ಕರ ಈ ಜಗತ್ತನ್ನು ತೋರಿಸ್ಕೊಟ್ರು ನೋಡಪ್ಪ ನಿಮಗೆ ಎಷ್ಟೆಲ್ಲ ಕೊಟ್ಟಾನ ಅವನದಿಯನ್ನಾಗಿದ್ದೀರಿ ಅವನನ್ನು ಮಹಿಮೆಯನ್ನು ವರ್ಣನೆ ಮಾಡಿ ಅವನನ್ನು ಪ್ರೀತಿಸಿ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ ಅಲ್ಲ ತದ್ವಶ ಯಚೇಶ್ವರ ಜಗತ್ತಿನಲ್ಲಿ ಅಗ್ನಿ ಎಂಥ ಅದ್ಭುತವಾದ ಜಗತ್ತನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಇದೆ ಆದರೂ ಕೂಡ ಇವರೆಲ್ಲರೂ ಲಕ್ಷ್ಮೀ ಬ್ರಹ್ಮ ವಾಯುದೇವರ ಅಧೀನರು ಅಂದಮೇಲೆ ಪರಮಾತ್ಮನೇ ಅವರೇ ಸ್ವಾಮಿಯಾದಂಥ ಪರಮಾತ್ಮ ಎಷ್ಟು ದೊಡ್ಡವನಾಗಿರಬೇಕು ಇವರೆಲ್ಲರೂ ಎಷ್ಟು ಸಾಮಾನ್ಯರಾಗಿರಬೇಕು ಅಂತನ್ನುವ ಆ ಪರಮಾತ್ಮನ ವಿಶಿಷ್ಟ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಪರಮಾತ್ಮ ಈ ಸಂಪೂರ್ಣವಾಗಿ ಜಗತ್ತನ್ನು ಸೃಷ್ಟಿ ಮಾಡಿ ತತ್ಸೃಷ್ಟ ಸೋ ಕಾಮಯತ ಬಹುಶ್ಯಂ ಪ್ರಜಾ ಏತಿ ಅವನು ಪರಮಾತ್ಮ ನಿರ್ಧಾರ ಮಾಡಿದ ಸಂಕಲ್ಪ ಮಾಡಿದ ಅಥವಾ ಈ ರೀತಿ ಸೃಷ್ಟಿ ಮಾಡ್ತೇನೆ ಅಂತ ಇಚ್ಛೆ ಮಾಡಿದ ಅನುಗ್ರಹೋನ್ಮುಖನಾದ ಅಷ್ಟೇ ಅಲ್ಲ ಜಗತ್ತನ್ನು ಸೃಷ್ಟಿ ಅದರ ಪ್ರವೃತ್ತಿಗೆ ಅದರಲ್ಲಿ ತಾನು ಸೇರಿಕೊಂಡ ಪರಮಾತ್ಮ ಚಿಂತನೆ ಮಾಡ್ತಾಪ ಸಹ ತಪ ಅತಪ್ಯತ ಏನು ಅರ್ಥ ಶಾದಿತಿ ಆಲೋಚನಾ ಹೀಗೆ ಮಾಡಬೇಕು ಅನ್ನೋದೇ ಒಂದು ಆಲೋಚನೆ ಈ ರೀತಿಯಾಗಿ ಮಾಡಬೇಕು ಅಂತ ಅನ್ನೋ ಸಂಕಲ್ಪವೇ ಆಲೋಚನೆ ಅಷ್ಟೇ ಅಲ್ಲ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಕೃಷ್ಣ ಇಲ್ಲ ಮತ್ತು ತಪಸ್ಸು ಮಾಡೇನಲ್ಲ ಕೃಷ್ಣ ತಪಸ್ಸು ಮಾಡಿದ ಉದಾಹರಣೆ ಬರ್ತದೆ ಋಷಭ ನಾಮಕ ಪರಮಾತ್ಮ ತಪಸ್ಸಿಗೆ ಹೋದ ಅಂತ ಉದಾಹರಣೆ ಬರ್ತದೆ ಕಪಿಲ ತಪಸ್ಸು ಮಾಡಿದ ಅಂತ ಉದಾಹರಣೆ ಬರ್ತದೆ ಮತ್ತು ಪರಮಾತ್ಮವರೇ ತಪ ತಪಸ್ಸು ಮಾಡಲಿಲ್ಲ ನಿರ್ಧಾರ ಮಾಡಿದ ಅಂತ ತಿಳ್ಕೊಂಡು ಇಲ್ಲ ಅವತಾರದಲ್ಲಿ ಜನರು ನನ್ನನ್ನು ಅನುಕರಣೆ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಅನುಕರಿಸುವುದು ಸಜ್ಜನರು ಅನುಕರಿಸಲಿ ಅಂತ ಹೇಳ್ಕೊಂಡು ಅಂತೇಳಿ ಅಸಜ್ಜನರು ಹಾ ಇವನು ನಮ್ಮಂಗೆ ತಪಸ್ಸು ಮಾಡ್ತಂದ್ಬಿಡು ನಮ್ಮಂಗೆ ಇದ್ದಾನಂತಿಳ್ಕೊಂಡು ಅಂತೇಳಿ ಅವರಿಗೆ ಮೋಹವನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ತಾನು ಅವತಾರ ಕಾರ್ಯದಲ್ಲಿ ಈ ರೀತಿಯಾಗಿ ನಟನೆ ಮಾಡ್ತಾನೆ ಹೊರತು ಪರಮಾತ್ಮನಿಗೆ ವಿಚಾರ ಮಾಡಿ ನಂತರ ನಿರ್ಧಾರ ಮಾಡ್ತಕ್ಕಂಥ ಅಪೂರ್ಣತೆ ಆ ಭಗವಂತನಲ್ಲಿಲ್ಲ ಇನ್ನು ಸತ್ಸೃಷ್ಟ ಸೃಷ್ಟಿಸಿದ ಅಂದರೆ ಏನರ್ಥ ಸೃಷ್ಟಿರ್ನಾಮ ಸ್ವರೂಪ ತೋ ಬಹಿರ್ ನಿಷ್ಕರ್ಮ ನಮ್ಮ ಸ್ಮೃತಂ ಆಗಲೇ ಹೇಳಿದೆ ನನ್ನ ಅನುಸಾರವಾಗಿ ಹೇಳಿದ ಅರ್ಥ ಪರಂ ತನ್ನ ಉದರದಲ್ಲಿದ್ದ ಜಗತ್ತನ್ನು ಮತ್ತೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಅದಕ್ಕೆ ಮತ್ತೆ ಆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತವನ್ನಾಗಿ ಮಾಡ್ತಾನೆ ಇದೇ ಅವನು ಮಾಡುವ ಸೃಷ್ಟಿ ಯದ್ಯ ಪೀತಂ ಜಗತ್ಸರ್ವಂ ಸೋದರಸ್ತಂ ಮಹಾತ್ಮನ ಈ ಜಗತ್ತು ಪರಮಾತ್ಮನ ಉದರದಲ್ಲಿತ್ತು ತಥಾಪೇಟ ತಥಾಪ್ಯಠದ್ವಿತೀಯೇನ ರೂಪೇಣ ಬಹಿರಾಕ್ಷಿಪೇತ ಹೋಗಲಪ್ಪ ಸರಿ ದೇವರೇ ಮಾಡ್ತಾನಲ್ಲ ಆದರೆ ಮತ್ತೆ ವಾಸುದೇವ ರೂಪ ಅವಕಾಶ ಹೊರಗೆ ಕೊಟ್ಟು ಅವಕಾಶ ಕೊಟ್ಟ ನಂತರ ಸಂಕರ್ಷಣ ಒಂದು ಕಡೆಗೆ ಅವರನ್ನು ಅನುಕೂಲ ಮಾಡಿಕೊಟ್ಟು ಅದಕ್ಕೆ ಎಲ್ಲ ಅವಯವಗಳನ್ನು ತಂದು ಕೊಟ್ಟ ಪ್ರದ್ಯುಮ್ನ ಸೂಕ್ಷ್ಮ ರೂಪ ಕೊಟ್ಟು ಅದಕ್ಕೊಂಚೂರು ಸ್ಥೂಲ ರೂಪ ಕೊಟ್ಟು ಅನರುದ್ಧನ ಕೈಯಲ್ಲಿ ಕೊಟ್ಟು ಮತ್ತು ಅನರುದ್ದನಿಂದ ತಾನು ಕೊಂಡು ಅನರುದ್ಧನಿಗೆ ಸ್ಥೂಲ ರೂಪ ಶರೀರ ಕೊಡು ಅಂತ ಹೇಳ್ದ ಇವೆಲ್ಲ ಯಾಕೆ ಗದಿಲ್ಲ ತಾನೇ ಹೊಟ್ಟೆಯಿಂದ ಹೊರಗೆ ಹಾಕಲು ಸಮರ್ಥನಿದ್ದಾಗ ಒಬ್ಬ ದೇವರು ಸೃಷ್ಟಿ ಮಾಡಿದ ಅಂತನೇ ಈ ವಾಸುದೇವ ನಾರಾಯಣ ಪ್ರದ್ಯುಮ್ನ ಸಂಕರ್ಷಣ ಇವೆಲ್ಲ ಯಾಕೆ ಬೇಕು ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ ದ್ವಿತೀಯೇನ ತನ್ನದಲ್ಲಿದ್ದದ್ದನ್ನು ತಾನೇ ಅಭಿವ್ಯಕ್ತ ಕಾರಣ ಇದ್ದರೂ ಕೂಡ ತಾನು ವಾಸುದೇವ ರೂಪ ತೆಗೆದುಕೊಂಡು ಈ ಸಂಪೂರ್ಣ ಜಗತ್ತನ್ನು ಹೊರಗೆ ಹಾಕ್ತಾನೆ ಯಾಕೆ ಅಂತಕೊಂಡಿರ್ತದೆ ಇದು ಅವನ ಐಶ್ವರ್ಯ ಇದು ಅವನ ಮಹಿಮೆ ನಾವು ಎರಡೇ ದೋತ್ರ ಇವತ್ತು ಉಟ್ಕೊಂಡದ್ದು ನಾಳೆ ಇವತ್ತು ನಾಳೆ ಒಗಿಲಿಕ್ಕೆ ಹಾಕ್ತೇವೆ ನಿನ್ನೆ ಒಗ್ದ್ದನ್ನು ಇವತ್ತು ಇಟ್ಕೋತೇವೆ ನಮ್ಮ ಮನೆ ಬರ ಇಷ್ಟೇ ಆದರೆ ಪರಮಾತ್ಮನೇ ಐಶ್ವರ್ಯ ದಿನಾಲು ಹೊಸ 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 ರೂಪ ಇರ್ತಾನೆ ಯಾಕೆ ಶ್ರೀಮಂತರು ದಿನಾಲು ಒಂದು ಹೊಸ ಬಟ್ಟೆ ಉಂಟುಕೊಂಬುದಲ್ಲೇ ಈ ಹೆಣ್ಮಕ್ಳನ್ನ ನೋಡಿರಿ ಅವತ್ತು ಇಟ್ಕೊಂಡಿದ್ದು ಇವತ್ತು ಉಟ್ಕೊಳ್ಬಾರ್ದು ಮುನ್ನೂರ ಅರವತ್ತು ಐದು ದಿವಸ ಬೇರೆ ದಿನಾಲು ಬೇರೆ ಬೇರೆ ಕಲರ್ ಬೇರೆ ಬೇರೆ ಕಾಂಬಿನೇಷನ್ ದೇವರು ಕೊಟ್ಟಾಗ ಉಟ್ಕೊಳ್ತಾರೆ ಪಾಪ ಬೌಡವ್ರು ಏನು ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪರಮಾತ್ಮ ಐಶ್ವರ್ಯ ಸಮರ್ಥ ನಾನು ಐಶ್ವರ್ಯದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ರೂಪಾಂತರೇಣ ಆ ಜಗತ್ ಸರ್ವಂ ಜನಾರ್ದನ ಪರಮಾತ್ಮ ಅನೇಕ ರೂಪ ತೆಗೆದುಕೊಳ್ತಾನೆ ಅವನ ಐಶ್ವರ್ಯ ಅವನಲ್ಲಿರ್ತಕ್ಕಂಥ ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿ ತನ್ನ ಭಕ್ತರು ತನ್ನನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಉಪಾಸನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕೊಂಡು ಅಂತೇಳಿ ಅವಕಾಶದಾತೃತ್ವ ಅಂತ ಅನ್ಬೇಕಾರೆ ವಾಸುದೇವನ ಉಪಾಸನೆ ಮಾಡಲಿ ಉಪಸಂಹಾರ ಕರ್ತೃತ್ವ ಜ್ಞಾನ ಕೊಟ್ಟು ಅದಕ್ಕೆ ವಿಶಿಷ್ಟ ರೂಪ ಕೊಡ್ತಕ್ಕಂಥವನು ಪ್ರದ್ಯುಮ್ನ ಆನಂತರ ಸ್ಥೂಲ ರೂಪವನ್ನು ಕೊಟ್ಟು ಅಡೆತಡೆದಿಲ್ಲದೆ ಕೆಲಸ ಮಾಡುವಂತೆ ಮಾಡ್ತಕ್ಕಂಥವನು ಅನಿರುದ್ಧ ಭಕ್ತರಿಗೆ ಉಪಾಸನೆಗೆ ಅನುಕೂಲವಾಗಲಿ ಅಂತ ಅನೇಕ ರೂಪ ಪರಮಾತ್ಮ ತೆಗೆದುಕೊಳ್ತಾನೆ ಅದರಲ್ಲಿ ಆಗಲೇ ಹೇಳಿದಂತೆ ತತ್ ಅನಿರುಕ್ತ ವಿಜ್ಞಾನ ನಿಲಯನ ಸತ್ಯ ರೂಪದಿಂದ ತನ್ನ ಪರಮಾತ್ಮ ತಾನೆ ಎಲ್ಲ ಸತ್ಯತ್ ನಿರುಕ್ತ ಅನಿರುಕ್ತ ನಿಲಯನ ಅನಿಲಯನ ಸತ್ಯ ಅನೃತ ವಿಜ್ಞಾತ ಅವಿಜ್ಞಾತ ಈ ಹತ್ತು ಪರಮಾತ್ಮನೇ ಆದರೆ ಅದರಲ್ಲಿ ಐದು ತ್ಯತ್ ಅನಿರುಕ್ತ ವಿಜ್ಞಾನ ನಿಲಯನ ಸತ್ಯಗಳಿಂದ ಯುಕ್ತರಾದಂಥವರು ಆಗಲೇ ಹೇಳಿದಂತೆ ಮಹಾಲಕ್ಷ್ಮಿ ವಾಯುಬ್ರಹ್ಮರು ಸತ್ ನಿರುಕ್ತ ಅನೃತ ಅಜ್ಞಾನ ಅನಿಲ ಅಂತನೋ ರೂಪದಿಂದ ಆ ವಾಯು ಲಕ್ಷ್ಮಿ ಮತ್ತು ವಾಯುದೇ ಬ್ರ ಬ್ರಹ್ಮ ಬ್ರಹ್ಮವಾಯುಗಳ ಅಧೀನರಾಗಿರ್ತಕ್ಕಂಥವರು ಉಳಿದ ದೇವತೆಗಳು ಉಳಿದ ಜಗತ್ತು ತಾರತಮ್ಯ ಅನಿಲುಕ್ತಂ ನಿಲಯನಂ ಸರ್ವಾಧಾರತ್ವ ತೋರಿ ವಿಜ್ಞಾನಂ ಸತ್ಯಂ ಸಾಧುಸ್ವರೂಪತಃ ಪರಮಾತ್ಮ ಸರ್ವಾಧಾರನಾದ್ದರಿಂದಾಗಿ ಅಂತ ಅಂತನಸ್ಕೊಳ್ತಾನೆ ಅವನನ್ನು ಪೂರ್ತಿ ವರ್ಣನೆ ಆಗೋದಿಲ್ಲ ಪರಮಾತ್ಮ ಎಲ್ಲರಿಗೂ ಆಶ್ರಯದಾಡ್ತಾನೆ ಇದರಿಂದ ನಿಲಯನ ಅಂತನಸ್ಕೊಳ್ತಾನೆ ಸಂಪೂರ್ಣ ಸರ್ವಜ್ಞನಾದ್ದರಿಂದಾಗಿ ಸರ್ವ ವಿಜ್ಞಾನಾತ್ ವಿಜ್ಞಾನಂ ಸರ್ವಜ್ಞನಾದ್ದರಿಂದ ಪರಮಾತ್ಮನಿಗೆ ವಿಜ್ಞಾನ ಅಂತ ಇಟ್ಕೊಂಡು ಅಂತೇಳಿಸಲು ಅತ್ಯಂತ ಪರೋಪಕಾರಿ ಆದ್ದರಿಂದಾಗಿ ಆ ಪರಮಾತ್ಮನಿಗೆ ಸತ್ ಅಂತ ತಿಳ್ಕೊಂಡು ಹೇಳಸರು ಅವಸಾದ ಸುವಾಚ್ಯತ್ವ ದೌರ್ಬಲ್ಯ ಜ್ಞಪ್ತಧಾತುತ ಮಹಾಲಕ್ಷ್ಮೀ ಪ್ರಾಣ ಚತುರ್ಮುಖರಿಗೆ ಇದರಿಂದ ವ್ಯಕ್ತವಾದಂಥ ಸುಡಿದ ಜಗತ್ತು ಅಂತ ತಿಳ್ಕೊಂಡು ಏನಿದೆ ಈ ಜಗತ್ತು ಅಸಾಮರ್ಥ್ಯ ಜ್ಞಾನ ಅಸಾಧುತ್ವ ಇತ್ಯಾದಿಗಳಿಂದ ಕೂಡಿದ್ದರಿಂದಾಗಿ ಸತ್ ನಿರುಕ್ತ ಅಂಧತ ವಿಜ್ಞಾನ ಅನಿಲ್ಯಾನ ಅಂತ ಹೇಳಿ ಉಳಿದ ಜಗತ್ತು ಅನಿಸ್ಕೊಳ್ತದೆ ಆದರೆ ಪರಮಾತ್ಮ ಅನುಗ್ರಹದಿಂದ ನಿಯಾಮಕರಾದ್ದರಿಂದಾಗಿ ಮಹಾಲಕ್ಷ್ಮಿ ವಾಯುದೇವರು ಈ ಪರಶುಕ್ಲತೆ ತಿಳ್ಕೊಂಡು ಅಂತಂದಿದ್ದಾರೆ ಇವರು ತತ್ ಅನಿರುಕ್ತ ವಿಜ್ಞಾನ ಸತ್ಯ ಸತ್ಯರೂಪದಿಂದ ಅಭಿವ್ಯಕ್ತರಾಗ್ತಾರೆ ಅನಿಸ್ಕೊಳ್ತಾರೆ ಎಂಥ ಅದ್ಭುತ ಹೊಂದಾಣಿಕೆ ಶ್ರೀಮದಾಚಾರ ಮಾಡಿಕೊಡ್ತಾರೆ ಅತ ಸಾಧು ಸ್ವರೂಪ ಸನ್ ಪರಮಾತ್ಮ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಗುಣಗಳಿಂದ ಯುಕ್ತನಾದ್ರಿಂದ ಸತ್ಯ ಅಂತ ಅಂತ ಅನಿಸ್ಕೊಳ್ತಾನೆ ಹಾಗಾದರೆ ಅನೃತ್ತ ಇತ್ಯಾದಿಗಳೆಲ್ಲ ಅಸಮರ್ಥ್ಯವರ್ತಲ್ ಅದರ ನಿಯಾಮಕತ್ವವನ್ನು ಅನಿಸ್ಕೊಳ್ತಾನೆ ಪರಮಾತ್ಮ ಸತ್ ಯಾಕೆ ಸಾಧು ಸ್ವರೂಪನಾದ್ದರಿಂದಾಗಿ ಪರಮಾತ್ಮ ಅಸತ್ ಯಾಕೆಂದರೆ ಅಸನ್ಯಾಮಕನಾದ್ದರಿಂದ ಅಸನ್ಯಾಮಕನಾದ್ದರಿಂದಾಗಿ ಯಾವುದು ಪರಿಪೂರ್ಣವಾಗಿರ್ತಕ್ಕಂಥ ಸಾಧು ಸ್ವಭಾವವಲ್ಲ ಅಂತ ಪರಮಾತ್ಮ ವ್ಯತಿರಿಕ್ತ ಜಗತ್ತು ಪರಮಾತ್ಮ ಸತ್ ಯಾಕೆ ಅನಿಸ್ಕೊಳ್ತಾನೆ ಅದನ್ನು ನಿಯಮನ ಮಾಡೋದ್ರಿಂದ ಅನಿಸ್ಕೊಳ್ತಾನೆ ಈಗ ಇಂಡಿಯಾ ತನ್ನ ಅಭಿವ್ಯಕ್ತವನ್ನು ಉಳಿಸ್ ಅಭಿ ಅಭಿಪ್ರಾಯವನ್ನು ವ್ಯಕ್ತಗೊಳಿಸ್ತದೆ ಅಂತ ತಿಳ್ಕೊಂಡು ಅಂತೇಳಿ ಸಂಯುಕ್ತ ರಾಷ್ಟ್ರದ ಸಭೆಯಲ್ಲಿ ಈಗ ಇಂಡಿಯಾದವು ತಮ್ಮ ಅಭಿವ್ಯಕ್ತ ಇಂಡಿಯಾ ತನ್ನ ಅಭಿವ್ಯಕ್ತಿ ವ್ಯಕ್ತಪಡಿಸಬೇಕು ಅಂತಂದರೆ ಇಂಡಿಯಾದ ಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥವ್ರು ಅಭಿವ್ಯಕ್ತಪಡಿಸ್ತಾರೆ ಪರಮಾತ್ಮ ಈ ನಿಯಾಮಕನ ನಿಯಾಮಕನಾದ್ದರಿಂದ ಆ ಹೆಸರಿನಿಂದ ಕರೆಸಿಕೊಳ್ತಾನೆ ಪರಮಾತ್ಮ ತಾನು ನಿರುಕ್ತ ನಿರುಕ್ತ ಅಂತಂದರೆ ಸಕಲ ಶಬ್ದಗಳಿಂದ ವಾಚನ ಆಗಿರ್ತಕ್ಕಂಥವನು ಸಕಲ ಮಹಿಮೆಗಳಿಂದ ಯುಕ್ತನಾಗಿರ್ತಕ್ಕಂಥವನು ಜೀವರು ಅನಿರುಕ್ತರು ಅಷ್ಟು ಮಹಿಮೆ ಇಲ್ಲದೇ ಇದ್ದವರು ಆದರೆ ಪರಮಾತ್ಮನಿಗೆ ಅನುರುಕ್ತ ಅಂತ ಹೆಸರು ಯಾಕೆಂದರೆ ಈ ಜೀವರಿಗೆ ನಿಯಾಮಕನಾದ್ರಿಂದ ಅನಿರುಕ್ತ ಅಂತ ಅಂಚ್ಕೊಳ್ತಾನೆ ಇನ್ನೊಂದು ಅರ್ಥವಾಚಾರ್ಯ ಹೇಳ್ತಾ ಇದ್ದಾರೆ ನಿರು ಅನುರುಕ್ತ ನಿರು ಅರ್ಥಂಚ ತಂಚ ಭವತ ನಿರುಕ್ತಂಚ ನಿರುಕ್ತಂಚ ಪರಮಾತ್ಮ ಸರ್ವಾಶ್ರಯನಾಗಿದ್ದರಿಂದ ನಿಲಯನ ಅಂತನಸ್ಕೊಳ್ತಾನೆ ಪರಮಾತ್ಮ ಆಶ್ರಯ ಆಶ್ರಿತರಾದವರಿಗೆ ನಿಯಮನ ಮಾಡೋದ್ರಿಂದಾಗಿ ಅನಿಲನ ಅಂತನಿಸ್ಕೊಳ್ತಾನೆ ಸರ್ವಜ್ಞನಾದ್ದರಿಂದ ವಿಜ್ಞಾನ ಅಂತ ಅನಿಸ್ಕೊಳ್ತಾನೆ ಸರ್ವಜ್ಞರಾಗದವರನ್ನು ನೇಮನ ಮಾಡ್ತಾನೆ ಆದ್ದರಿಂದ ಅವಿಜ್ಞಾತ ಅಂತ ಅನಿಸ್ಕೊಳ್ತಾನೆ ಸಾಧು ಸ್ವರೂಪನಾದ್ರಿಂದ ಸತ್ಯ ಅಂತ ಅನಿಸ್ಕೊಳ್ತಾನೆ ಅಸಾಧುಸ್ವರೂಪರಾದಂಥ ಜೀವನ ನಿಯಮನ ಮಾಡೋದರಿಂದ ಅನೃತ ಅಂತ ಅನಿಸ್ಕೊಳ್ತಾನೆ ಪರಮಾತ್ಮ ಸಕಲ ವಿರುದ್ಧ ವಿರುದ್ಧ ಸ್ವಭಾವಗಳಿಂದ ಯುಕ್ತನಾಗಿದ್ದಾನೆ ಒಂದು ತಾನು ಸ್ವತಃ ಇನ್ನೊಂದು ನಿಯಾಮಕತ್ವೇನು ದುಃಖ ಜೀವರಲ್ಲಿದೆ ಆದ್ದರಿಂದಾಗಿ ಇವರು ದುಃಖಿ ಅಂತ ಅನಿಸ್ಕೊಳ್ತಾರೆ ನಿಜವಾಗಿ ಪರಮಾತ್ಮ ದುಃಖಿ ಆದರೂ ಈ ಅದುಃಖ ದುಃಖಿಗಳ ನಿಯಾಮಕನಾದ್ರಿಂದಾಗಿ ದುಃಖಿ ಅಂತ ಅನಿಸ್ಕೊಳ್ತಾರೆ ಈ ವಿಚಾರ ಹಿಂದೆ ಬಂದಿದೆ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಸಕಲ ಇದೇ ಸಕಲ ಶಬ್ದ ಉಪನಿಷತ್ತು ಪರಮಾತ್ಮನನ್ನು ಸಕಲ ಪರಸ್ಪರ ವಿರುದ್ಧ ಶಬ್ದಗಳಿಂದಲೂ ಕೂಡ ವಾಚನ ಆಗಿರ್ತಕ್ಕಂಥ ಪರಮಾತ್ಮ ಸಕಲ ಶಬ್ದಗಳಿಂದ ವಾಚನ ಆಗಿದ್ದಾನೆ ಅನ್ನೋದನ್ನು ಸ್ಪಷ್ಟ ತಿಳಿಸಿಕೊಡ್ತವೆ ತದ ಪೇಟ ಶ್ಲೋಕೋ ಭವತಿ ಈ ವಿಷಯದಲ್ಲಿ ವೇದಮಂತ್ರ ಈ ರೀತಿಯಾಗಿದೆ ಅಸತ್ವಾ ಇದ್ರ ಆಸೀತ್ ಸೃಷ್ಟಿಯ ಪೂರ್ವದಲ್ಲಿ ಅಸತ್ತಿತ್ತು ಅದ್ವೈತಗಳಿಗೆ ಎಂಥ ಆನಂದ ಆಗ್ತದೆ ನೋಡಿರಿ ಏನಿಲ್ಲ ಜಗತ್ತಿನಲ್ಲಿ ಅನ್ನೋದೇ ಇಲ್ಲ ಈ ಜಗತ್ತು ಅಸತ್ತಾಗಿತ್ತು ಅಂತ ಅರ್ಥ ಮಾಡ್ತಾರೆ ಆ ಅಸತ್ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಬ್ರಹ್ಮನಿಂದ ಸದಜಾಯತ ಸಗುಣ ಬ್ರಹ್ಮ ಹುಟ್ಟಿದ ಅಥವಾ ಸಗುಣ ಬ್ರಹ್ಮ ಅಭಿವ್ಯಕ್ತನಾದ ಅಜ್ಞಾನದ ಸಂಪರ್ಕದಿಂದ ಅಂತ ಅರ್ಥ ಮಾಡ್ತಾರೆ ಹಾಗಿಲ್ಲ ಪರಮಾತ್ಮನಿಗೆ ಅಸತ್ ಅಂತ ಯಾಕೆ ಅಂತ ತಿಳ್ಕೊಂಡಂತಂದರೆ ಅಂತಂದರೆ ಅನಾಸಾಧ್ಯನ್ನ ಸನ್ನಾಮ ಪರಮಾತ್ಮ ಪ್ರಳಯ ಕಾಲದಲ್ಲಿಯೂ ಕೂಡ ಇದ್ದು ಇನ್ನೊಬ್ಬರಿಂದ ಹೊಂದಲಿಕ್ಕೆ ಅನಾಸಾಧ್ಯತ್ವಾತ್ ಅಸತ್ ಯಾವನನ್ನು ನಾವು ಹೊಂದಲಿಕ್ಕಾಗೋದಿಲ್ಲ ಸ್ವತಂತ್ರ ನಮ್ಮ ಪ್ರಯತ್ನದಿಂದ ಅನಾಸಾಧ್ಯತ್ವಾತ್ ಅಸತ್ ಪರಮಾತ್ಮ ಪ್ರಳಯ ಕಾಲದಲ್ಲಿಯೂ ಇದ್ದು ಪ್ರಳಯ ಕಾಲದಲ್ಲಿಯೂ ಕೂಡ ಯಾರೂ ಅವನನ್ನು ಪೂರ್ತಿಯಾಗಿ ಹೊಂದಕ್ಕೆ ಸಾಧ್ಯವಿರಲಿಲ್ಲ ಅವನ ಕೃಪೆ ಇಲ್ಲದೆ ಇದ್ದರೆ ಎಲ್ಲರೂ ಅವನ ಹೊಟ್ಟೆಯಲ್ಲೇ ಇದ್ದರೂ ಅವನು ಯಾರಿಂದಲೂ ಪ್ರಾಪ್ಯನಾಗಿರಲಿಲ್ಲ ಆದ್ದರಿಂದ ಪರಮಾತ್ಮನಿಗೆ ಅಸತ್ತು ಎಂಥ ಉದಾಹರಣೆ ಎಲ್ಲಿಂದ ಹುಡುಕ್ತಾರೆ ಆಚಾರ್ಯರು ಯಾವ ಗ್ರಂಥದಿಂದ ಹುಡುಕಿ ಹೇಗೆ ಹೇಳ್ತಾರೋ ಗೊತ್ತಿಲ್ಲ ತೋ ವೈ ಆ ಪರಮಾತ್ಮನಿಂದಾಗಿ ಆ ಪರಮಾತ್ಮ ಸತ್ ಈ ಸತ್ಯವಾದ ಜಗತ್ತನ್ನು ಹುಟ್ಟಿಸಿದ್ದಾನೆ ಅಂತಂದರೆ ತನ್ನ ನಾರಾಯಣ ರೂಪದಿಂದ ವಾಸುದೇವ ರೂಪವನ್ನು ಅಭಿವ್ಯಕ್ತಗೊಳಿಸಿದ ಪರಮಾತ್ಮನಿಗೆ ಸತ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಜ್ಞಾನಿ ಪ್ರಾಪ್ಯತ್ವ ಸತ್ಯಂ ಸತ್ ಸಕಲ ಅಪ್ರಾಪ್ಯತ್ವಾತ್ ಅಸತ್ ಜ್ಞಾನಗಳಿಂದ ಪ್ರಾಪ್ಯನಾದ್ದರಿಂದಾಗಿ ಸತ್ ಅಂತ ಅನಿಸ್ಕೊಳ್ತಾನೆ ಪರಮಾತ್ಮ ತದಾ ಆತ್ಮಾನಂ ಸ್ವಯಂ ಅಕುರುತ ಪರಮಾತ್ಮ ತನ್ನಿಂದ ಅನೇಕ ರೂಪಗಳನ್ನು ಸೃಷ್ಟಿ ಮಾಡಿದ ಆತ್ಮಾನಂ ತನ್ನನ್ನು ಸ್ವಯಂ ಪ್ರತ್ಯೇಕವಾದ ರೂಪದಲ್ಲಿ ತಾನಾಗೇ ಅಭಿವ್ಯಕ್ತನಾದ ಅಂದರೆ ಸಂಕರ್ಷಣ ಅಂದಿರುದ್ಧ ಪ್ರದ್ಯುಮ್ನ ರೂಪದಿಂದ ಅಭಿವ್ಯಕ್ತನಾದ ಆದ್ದರಿಂದ ತಸ್ಮಾತ್ ಸುಕೃತ ಮುಚ್ಚತೆ ಆದ್ದರಿಂದ ಪರಮಾತ್ಮನಿಗೆ ಸುಕೃತ ಯಾಕಂದರೆ ಒಳ್ಳೆಯ ರೂಪಗಳನ್ನು ತೆಗೆದುಕೊಂಡ ಸಂಕರ್ಷಣಾದಿ ರೂಪಗಳನ್ನು ಪ್ರತಿಯೊಂದು ಅದ್ಭುತವಾದಂಥ ಪರಮಾತ್ಮನ ಕ್ರಿಯೆಯುಳ್ಳ ರೂಪಗಳು ಆದ್ದರಿಂದ ಪರಮಾತ್ಮನಿಗೆ ಸುಕೃತ ಅಂತಕೊಂಡಂಥ ಹೆಸರು ಆಚಾರ್ಯರ ಇಲ್ಲದೇ ಇದ್ದರೆ ಅಸತ್ತಂದ್ರ ದೇವರ ಹೆಸರು ಸತ್ತಂದ್ರ ದೇವರ ಹೆಸರು ಆನಂತರ ಸುಕೃತ ಅಂತಂದರೂ ದೇವರ ಹೆಸರು ಯಾಕಂದರೆ ಯದ್ವೈ ತತ್ಸುಕೃತಂ ಯಾಕೆ ಅವು ಕೂಡ ಭಾಳ ಸರ್ವೋತ್ತಮ ರೂಪಗಳಾಗಿವೆ ಪರಮಾತ್ಮದಿಂದ ಅಭಿನ್ನವಾದಂಥ ರೂಪಗಳಾಗಿವೆ ಆದ್ದರಿಂದ ಪರಮಾತ್ಮ ರಸೋ ವೈ ಸಹ ಅವನ ಪರಮಾತ್ಮ ಸ್ವರೂಪ ರಸ ಅಂದರೆ ಆನಂದ ಅಂತ ಅರ್ಥ ಶಬ್ದಕ್ಕೆ ರಸ ಅಂತೇನು ಯಾವುದು ಆ ವಸ್ತುವಿನ ಅದ್ಭುತವಾಗಿರ್ತಕ್ಕಂಥ ಒಂದು ಆ ರುಚಿದಾಯಕವಾಗಿದೆಯೋ ಒಂದು ಆನಂದದಾಯಕವಾಗಿದೆಯೋ ಅದು ರಸ ಅಂತ ಹೇಳ್ಕೊಂಡು ಹಂಚ್ಕೊಳ್ತಾರೆ ಅದೇ ರಸ ಸಾರೋ ವರಶೈವ ರಸ ಅಂತಂದ್ರೆ ಒಂದೇ ಸಾರ ಅಂತ ಸಾರ ಸಾರೋ ಅಂತಂದ್ರೆ ಒಂದೇ ಸರ್ವಶ್ರೇಷ್ಠ ಅಂತಂದ್ರೆ ಒಂದೇ ಬರೀ ಹೆಸರು ಬೇಳೆ ಆನಂದ ಕೊಡೋದಿಲ್ಲ ಬರೀ ನೀರು ಆನಂದ ಕೊಡೋದಿಲ್ಲ ಬರೀ ಕೊತ್ತಂಬರಿ ಬೀಜ ಹವೀಜು ಆನಂದ ಕೊಡೋದಿಲ್ಲ ಬರೀ ಜೀರಿಗೆ ಆನಂದ ಕೊಡೋದಿಲ್ಲ ಬರೀ ಮೆಣಸು ಆನಂದ ಕೊಡೋದಿಲ್ಲ ಬರೀ ಲವಂಗ ಆನಂದ ಕೊಡೋದಿಲ್ಲ ಆನಂತರ ಬರೀ ಖಾರ ಪುಡಿ ಆನಂದ ಕೊಡೋದಿಲ್ಲ ಆನಂತರ ಬರೀ ಇಂಗು ಆನಂದ ಕೊಡೋದಿಲ್ಲ ಇವುಗಳಿಂದ ಕೂಡಿದ ಸಾರು ರುಚಿಕರ ಎಷ್ಟು ಎಷ್ಟು ಅದ್ಭುತ ಸಾರು ಮಾಡೋನಪ್ಪ ಸಾರು ಅಂತಂದ್ರೆ ಒಂದೇ ಸಾರ ಅಂದ್ರೆ ಒಂದೇ ಇನ್ನು ನಾವು ಸಾರು ಅಂತೀವಿ ಮಹಾರಾಷ್ಟ್ರದಲ್ಲಿ ರಸಂ ಅಂತ ಕರೀತಾರೆ ಅಷ್ಟೇ ಸಾರ ಅಂದ್ರೂ ಒಂದೇ ರಸಮ್ಮಂದರು ಒಂದೇ ತಮಿಳಿನಲ್ಲಿ ಅಂತ ಕರೀತಾರೆ ಆ ಕರಿತಿರ್ಬೋದು ನನಗನ್ನಿಸ್ತದೆ ಅಂದರೆ ಒಂದೊಂದು ಯುದ್ಧದ್ದು ಪ್ರತ್ಯೇಕವಾಗಿ ಅಪೂರ್ಣವಾಗಿರ್ತವೆ ಎಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂಥ ಪರಮಾತ್ಮ ಅವನು ರಸ ಅಂತ ಅನ್ಸ್ಕೊಳ್ತಾನೆ ರಸೋ ಸಹ ಪರಮಾತ್ಮನೇ ಅದ್ಭುತವಾಗಿರ್ತಕ್ಕಂಥ ಆನಂದ ಸ್ವರೂಪನು ಆ ಸಾರು ತಿಂದಾಗ ಏನು ಆನಂದ ಆಗ್ತದೆ ಬಿಸಿ ಬಿಸಿ ಚಳಿ ಇರಬೇಕು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಆಹ್ ಏನೊಂದು ಸ್ವಲ್ಪ ಹಾಕ್ರಪ್ಪ ಅಂತ ಕೊ ಲೋಟದಲ್ಲಿ ಒಂಚೂರು ಕೊಡ್ರಿ ಬಟ್ಲಲ್ಲಿ ಒಂಚೂರು ಕೊಡ್ರಿ ಅಂತಂತ ಈ ಜಡ ಸಾರಿಗೆ ಈ ಮಹತ್ವ ಈ ಪರಮಾತ್ಮ ಸಕಲರನ್ನು ಎಲ್ಲರನ್ನಗೂ ಆಶ್ರಯದಾತನಾಗಿ ಅದರಿಂದ ಅವನು ರಸ ರಸ ಅಂತಕೋಣು ಅಂತೇಳಿ ಕರೀತಾರೆ ರಸ ಸಾರೋವ ರಸವ ರಸ ಅಂತಕೋಣು ಅಂತ ಅನಿಸ್ಕೊಳ್ತಾನೆ ರಸಗುಂಹೇ ವಾಯ್ ಅಯಂ ಲಬ್ಧ್ವಾ ಈ ಜೀವ ಆ ಪರಮಾತ್ಮನ ಅನುಗ್ರಹದಿಂದ ಅವನ ರೂಪವನ್ನು ಕೊಂಡು ಅವನ ಜ್ಞಾನವನ್ನು ಸಂಪಾದನೆ ಮಾಡಿ ಭವತಿ ಅವನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದು ತನ್ನ ಸ್ವರೂಪ ಆನಂದವನ್ನು ಪಡೆಯುತ್ತಾನೆ ಈ ಭಗವಂತ ನಿಲ್ಲದೇ ಇದ ಸ್ವರೂಪಾನಂದ ಪಡೆಯೋರು ಯಾರು ಉಳಿದವರು ಹೇಳೋದೇನು ಈ ಬ್ರಹ್ಮನೇ ಅಜ್ಞಾನದಿಂದಾಗಿ ನಾನು ಜೀವ ಇತ್ಯಾದಿ ಅಂತ ಹೇಳಿ ದುಃಖಿಯಾಗಿರ್ತಾನೆ ಅಹಂ ಬ್ರಹ್ಮಾಸ್ಮಿ ಅಂತನೂ ಆದಾಗ ರಸಗ್ಗುಂಹೇ ವಾಯಂ ಲಬ್ಧು ಆನಂದೀ ಭವತಿ ಅವನು ಅಜ್ಞಾನ ರಹಿತನಾಗಿ ನಾನೇ ನಾನೇ ಬ್ರಹ್ಮ ಜ್ಞಾನವುಳ್ಳವನಾಗಿ ಆನಂದವನ್ನು ಪಡಿತಾನೆ ಆನಂದನ್ನು ಪಡಿತಾನೆಂತು ಅಲ್ಲಿ ಅವ್ರಿಗೆ ಬರೋದಿಲ್ಲ ಯಾಕಂದ್ರೆ ಅವನು ಶುದ್ಧ ಬುದ್ಧ ಮುಕ್ತ ಸ್ವಭಾವನ ಆನಂದನೂ ಇಲ್ಲ ದುಃಖವಿಲ್ಲ ಏನೂ ಇಲ್ಲ ಕೋ ಕಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋನ ಸ್ಯಾತ್ ಪರಮಾತ್ಮನ ಆನಂದ ಸ್ವರೂಪ ಆನಂದ ಸ್ವರೂಪ ಅಂತ ಯಾಕೆ ಕರಿತೀರಿ ಯಾಕೆ ಕರಿತೇವೆ ಅಂತ ಅಂತಂದರೆ ಪರಮಾತ್ಮ ಆನಂದ ಸ್ವರೂಪನಾಗಿದ್ದರೆ ಆಗಿದ್ದ ಆಗಿದ್ದಿಲ್ಲ ಅಂತಂದರೆ ನಮ್ಮನ್ನು ಪ್ರೇರಣೆ ಮಾಡೋ ಸಾಮರ್ಥ್ಯ ಇರ್ತಿರಲಿಲ್ಲ ತನಗೆ ಪ್ರಾಬ್ಲಮ್ ಇದ್ದವನು ಇನ್ನೊಬ್ರಿಗೆ ಪ್ರೇರಣೆ ಮಾಡ್ತಾ ಅನಂತ ಜೀವರಾಶಿಗಳಿಗೆ ಪ್ರೇರಣೆ ಮಾಡ್ತಾನೆ ತನಗೆ ಪ್ರಾಬ್ಲಮ್ ಇದ್ದಾಗ ಇನ್ನೊಬ್ರನ್ನ ಹೆಲ್ಪ್ ಹೆಲ್ಪ್ ಮಾಡಲಿಕ್ಕಾಗ್ತೇನೆ ಇಲ್ಲ ಅವನು ಆನಂದ ಸ್ವರೂಪನಾದ್ದರಿಂದಾಗಿ ಎಲ್ಲರಿಗೂ ಪ್ರೇರಕನಾಗಿದ್ದಾನೆ ನಾವೆಲ್ಲರೂ ಪ್ರೇರಿತರಾದದ್ದು ಅಂತ ಅನುಭವಕ್ಕೆ ಬರ್ತದೆ ಆದ್ದರಿಂದ ನಮ್ಮ ಪ್ರೇರಣೆಗೆ ಕಾರಣೀಭೂತನಾದ ಪರಮಾತ್ಮ ನಿತ್ಯ ತೃಪ್ತನಾಗಿತ್ತು ಕೋ ಹ್ಯೇವ್ ಅನ್ಯಾತ್ ಕಹ ಪ್ರಾಣ್ಯಾತ್ ಯಾವ ವ್ಯಕ್ತಿಯು ನಮಗೆ ಪ್ರೇರಿಸ್ತಾನೆ ಯಜ್ಞಿ ಅಗಾದೆಗಳಲ್ಲಿಯೂ ಕೂಡ ನಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಕೂಡ ಅಂತೇಳಿ ಪರಮಾತ್ಮ ನಮಗೆ ಯಾಕೆ ಹೇಳಬೇಕಾಗಿತ್ತು ನೋಡಪ್ಪ ನಾನು ಪಡಿಬೇಕಾಗಿದ್ದರೆ ಮಾಡಿರಿ ಅಂತ ಕೂಡ ಅಂತ ಹೇಳ್ತಾನೆ ಅವನೇ ಆನಂದ ಸ್ವರೂಪನಾಗಿರದೇ ಇದ್ದರೆ ನನ್ನನ್ನು ಪಡೀರಿ ಅಂತ ನಾವು ಯಾಕೆ ಪಡೀತಿದ್ದೀವಿ ಅನ್ನೋ ತೊಗುತ್ತಿದ್ದೀವಿ ಏಟ ಏವ ಆನಂದ ಯಾತಿ ಇವನೇ ನಮಗೆ ಪ್ರೇರಣೆ ಮಾಡಿ ಸುಖವನ್ನು ಆನಂದ ಕೊಡ್ತಕ್ಕಂಥವನು ಇವನೇ ಕಣ್ಣಿನಲ್ಲಿದ್ದು ಸೂರ್ಯನಲ್ಲಿದ್ದು ಕಣ್ಣಿನಲ್ಲಿದ್ದ ಸೂರ್ಯನಲ್ಲಿದ್ದು ವಸ್ ಸುಂದರ ವಸ್ತುವನ್ನು ನೋಡಿಸಿ ಆನಂದ ಕೊಡ್ತಾನೆ ಒಳ್ಳೆಯ ಸಂಗೀತ ಕೇಳಿಸಿ ಆನಂದ ಕೊಡ್ತಾನೆ ರುಚಿಯಾದ ಅಡಿಗೆಯಿಂದ ಆನಂದ ಪಡಿಸ್ತಾನೆ ಮೆತ್ತಗಿನ ಹಾಸಿಗೆಯಿಂದ ಆನಂದ ಪಡಿಸ್ತಾನೆ ಸುಗಂಧದಿಂದ ಆನಂದ ಪಡಿಸ್ತಾನೆ ಆನಂದ ಪಡಿಸ್ತಕ್ಕಂಥವ್ನು ಇದೇ ಪರಮಾತ್ಮನಾಗಿದ್ದಾನೆ ಆದ್ದರಿಂದ ಇವನೇ ಆನಂದ ಸ್ವರೂಪ ಇದನ್ನೇ ಆಚಾರ ಭಾಷೆಯಲ್ಲಿ ಹೇಳ್ತಾರೆ ಅನಾಸಾಧ್ಯ ಅಸನ್ನಾಮ ಪ್ರಳಯದಲ್ಲಿ ಯಾರೂ ಅವನು ಹೊಂದಲಿಕ್ಕೆ ಸಾಧ್ಯವಿರಲ್ಲ ಆದ್ದರಿಂದ ಅಂತ ಅನಿಸ್ಕೊಂಡಿದ್ದ ಜ್ಞಾನಿ ಪ್ರಾಪ್ತನಾದ್ದರಿಂದಾಗಿ ಅಸಾಧ್ಯ ಸನ್ನಾಮ ವಾಸುದೇವೋ ಅಭವತ್ ಪ್ರಭು ಜ್ಞಾನ ಪ್ರಾಪ್ತನಾದ್ದರಿಂದ ವಾಸುದೇವ ಅಂತ ಅನಿಸ್ಕೊಂಡ ತನ್ನನ್ನು ತಾನೇ ಸುಕೃತನಾದ ಅಂದರೆ ತನ್ನ ಒಳ್ಳೆಯ ಉತ್ತಮ ರೂಪವನ್ನು ತನ್ನಿಂದ ಅಭಿವ್ಯಕ್ತಗೊಳಿಸಿದ ಅವನೇ ಸಂಕೃಷ್ಣನಾದ ಅವನೇ ಪ್ರದ್ಯುಮನರುದ್ಧನಾದ ಆನಂದವೇನಂ ಸಂಪ್ರಾಪ್ಯ ಮುಕ್ತೋ ಬೋಧೇನ ಅನ್ಯಥ ಈ ರೂಪಿಯಾದ ಪರಮಾತ್ಮ ಹೊಂದಿದರೇನೇ ನಮ್ಮ ಸ್ವರೂಪ ಆನಂದ ಸಿಗ್ತದೆ ಇಲ್ಲದೆ ಇದ್ರೆ ಇಲ್ಲ ಆದೀಪಸ್ತ್ವೇಷ ಭಗವಾನ್ ಯದ್ಯಾನಂದೋ ಭವೇನಚ ಪರಮಾತ್ಮ ಒಂದು ವೇಳೆ ಆನಂದ ಸ್ವರೂಪನಾಗಿರದೇ ಇದ್ದರೆ ಜಗತ್ತಿನಲ್ಲಿ ಯಾವ ವ್ಯವಹಾರ ನಡೀತಿರಲಿಲ್ಲ ಯಾಕಂದ್ರೆ ತನ್ನ ಆನಂದ ಪ್ರಾಪ್ತಿಗೆ ಪ್ರಯತ್ನ ಮಾಡ್ತಾಯಿದ್ದ ನಮಗೆ ಯಾಕೆ ಪ್ರೇರಣೆ ಅವನು ನಮಗೆ ಅನೇಕ ರೀತಿಯ ಅನುಕೂಲತೆಯನ್ನು ಯಾಕೆ ಮಾಡಿಕೊಡ್ತಾಯಿದ್ದ ಸುಖಂ ಲಬ್ಧ್ವಾ ಹಿ ಕುರುತೇ ಲೋಕತೆ ಅಷ್ಟಾಂ ಜನಾರ್ಧನ ತಾನು ಸುಖ ಸ್ವರೂಪನಾದ್ದರಿಂದಲೇ ಈ ಸಂಪೂರ್ಣ ಜಗತ್ತಿಗೆ ಉಪಕಾರವನ್ನು ಮಾಡ್ತಾನೆ ಅಲ್ಪ ಸುಖ ಅಲ್ಪ ಪ್ರವೃತ್ತಿ ಉಳ್ಳವನಾಗಿದ್ದರೆ ಪರಮಾತ್ಮ ಜಗತ್ತಿನ ಜಗ್ಗೆ ಕಾಳಜಿ ಮಾಡ್ತಿದ್ದ ತನ್ನ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದ ಉಳಿದವ ಎಲ್ಲೂ ಅಲ್ಪ ಸುಖ ಅಲ್ಪ ಆನಂದ ಇದ್ದದರಿಂದಾಗಿ ಆ ದೇವರಿಗೆ ನಾವು ಶರಣ ಹೋಗ್ತೇವೆ ನಾವು ಪರಿಪೂರ್ಣರಾದಿದ್ದರೆ ನಾವು ಶರಣ್ ಹೋಗ್ತಿರಲಿಲ್ಲ ನೈಹ್ಯಾರ್ಥ ಕರ್ಮ ಕುರುವಂತಿ ದುಃಖಿತರಾಗಿರ್ತಕ್ಕಂಥವ್ರು ಪರೋಪಕಾರ ಮಾಡಲಿಕ್ಕಾಗ್ತದೆಯಾ ತಾನೇ ದುಃಖದಲ್ಲಿರ್ತಾನೆ ನನಗೇನು ಹೇಳಕ್ಕೆ ಬರ್ತೇವೆ ಹೋಗಿ ಬೇಕು ನನಗೆ ನಾನೇ ದುಃಖದಲ್ಲಿದ್ದೀನಿ ಯಾರೋ ಒಬ್ರು ಮನೆಯಲ್ಲಿ ಹಿರಿಯರು ಹೋಗಿದ್ದರು ಹಾಗೆ ಯಾರೋ ಪಾಪ ಅವ್ರು ಶ್ರೀಮಂತರು ಯಾರೋ ಬಡವರು ಅವ್ರ ಹೆಂಡತಿ ಹತ್ರ ಹೋಗಿ ನಮಗೆ ಸ್ವಲ್ಪ ಅನನುಕೂಲ ಆದರೆ ಅನುಕೂಲ ಮಾಡಿಕೊಡಿ ನಾನೇ ಗಂಡನ ಕಳ್ಕೊಂಡು ದುಃಖದೊಳಗಿದ್ದೀನಿ ನಿಮಗೇನು ಹೆಲ್ಪ್ ಮಾಡ್ತೀನಿ ಹೋಗ್ರ ಪರಮಾತ್ಮ ಆನಂದ ಸ್ವರೂಪನಾದ್ದರಿಂದ ಹೆಲ್ಪ್ ಮಾಡ್ತಾನೆ ಇನ್ನು ಮುಗ್ಧ ಮೂರ್ಖರು ಇನ್ನೊಬ್ರು ಸಹಾಯ ಮಾಡ್ತಿರ್ತಾರೆ ಪರಮಾತ್ಮ ಜ್ಞಾನ ಸ್ವರೂಪನಾದ್ದರಿಂದ ಸಹಾಯ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮ ಸರ್ವಜ್ಞ ಆನಂದ ಪರಿಪೂರ್ಣ ಸರ್ವೋತ್ತಮ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ನಮಗೆ ಪ್ರೇರಣೆ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಈ ಪ್ರಶ್ನೆ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವುದೇ ಶಾಸ್ತ್ರದ ಸಾರ ಆಹ ತಸ್ಮಾತ್ ಸನಾತ ಆದ್ದರಿಂದ ಶ್ರುತಿಯು ಕೂಡ ಪರಮಾತ್ಮನಿಗೆ ಈ ರೀತಿಯಾಗಿ ಆನಂದಿ ಭವತಿ ಅಂತ ತಿಳ್ಕೊಂಡು ಅಂತೇಳಿ ಆನಂದ ಸ್ವರೂಪ ತಿಳ್ಕೊಂಡು ಅಂತೇಳಿ ವರ್ಣನೆ ಮಾಡಿದೆ ಸಂಪೂರ್ಣ ಆನಂದನಾದ್ದರಿಂದಾಗಿ ಪರಮಾತ್ಮ ತಾನು ಉಳಿದವರಿಗೆ ಆನಂದ ಕೊಡೋದಕ್ಕೋಸ್ಕರ ಈ ಜಗತ್ತನ್ನು ಹುಟ್ಟಿಸಿ ಪ್ರೇರಣೆಯನ್ನು ಮಾಡ್ತಾನೆ ಇಂಥ ಪರಮಾತ್ಮ ಹೇಗಿದ್ದಾನೆ ಜ್ಞಾನಿಗಳು ಇವನ್ನೆಲ್ಲ ಯಾಕೆ ಆಶ್ರಯಿಸ್ತಾರೆ ಆಶ್ರಯ ಮಾಡಲಿಕ್ಕೆ ಕಾರಣ ಏನು ದೇವರಿಗೆ ಶರಣ ಹೋಗ್ಲಿಕ್ಕೆ ಕಾರಣ ಏನು ಹೋಗದೇ ಇದ್ರೆ ಏನಾಗ್ತದೆ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ಉಪನಿಷತ್ತು ಇದೆ ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತ್ಯಾದ್ಯ ಕಥಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ ಹರೇ

रोगान् मे नाशयाशेतान आशु धन्वंतरे हरे अच्युतानंत गोविंद स्मति मात्रार्थे नाचन रोगान् मे नाशयाशेतान आशु धन्वंतरे हरे न अच्युतानंत गोविंद नामोच्चारण भेड जात नश्यंत सकलारोगः सत्यं सत्यं वदामे श्री गुरुभ्यो नमः అక్షయం కర్మ ఎస్ పరే సర్పితం ప్రక్షయం యాంత దుఃఖాని అన్నామత అక్షరో యోజనసర్వేవామృత కుక్షిగం యశ్చ విశ్వం సకం ప్రీణయామో వాసుదేవం వాసుదేవ దండలం శ్రీకృష్ణార్పణమస్త